ఆహ్వాని పడకాలి. శ్రీహక్కాంతాయ కళ్యాణ నిధయే నిధయేర్థినాం శ్రీవేంకట నివాసాయ శ్రీనివాసాయ తే నమః. శుక్లాంబరధరం విష్ణుం శిశివర్ణం చతుర్భుజం ప్రసన్నవదనం ధ్యాయేత్ సర్వ విఘ్నోపశాంతయే. శ్రీ గోవింద గోవింద గోవింద. అథ భగవతో మహాపురుషస్య మహావిష్ణోః ఆజ్ఞయ ప్రవర్తమానస్య అద్యబ్రహ్మణః ద్వితీయపరార్థే శ్రీశ్వేతవరాహకల్పే వైవస్వత మన్వంతరే కలియుగే ప్రథమపాదే జంభూద్వీపే భారతవర్షే భరతఖండే శకాబ్దే మేరోః దక్షిణే పార్శ్వే ఆదివరాహక్షేత్రే వెంకటాచలే కళ్యాణమండపే భగవత్ భాగవత ఆచార్యాణాం సన్నిధౌ ఏవం గుణ విశేషణ విశిష్టాయాం అస్యాం శుభతిథౌ అస్య దేవదేవస్య భగవతో నారాయణస్య శ్రియఃపతేః పురుషోత్తమస్య శ్రీమత్ అఖిలాండకోటి బ్రహ్మాండ నాయకస్య శ్రీభూ నీలా సమేత శ్రీ శ్రీనివాస స్వామినః వైవాహిక కళ్యాణ మహోత్సవం అస్య యజమానస్య. అందరూ మీ గోత్రాన్ని మనసులో స్మరించండి. మీ పేరుని, మీ ధర్మపత్ని పేరుని, మీ పిల్లల పేర్లని, మీ కుటుంబ సభ్యుల పేర్లని అందరూ మనసులో స్మరించి స్వామివారిని మనసారా ప్రార్థించండి. అందరూ చెప్పండి, మమ సహకుటుంబస్య సబాంధవస్య సపరివారస్య క్షేమస్థైర్య ధైర్య విజయ అభయ ఆయురారోగ్య ఐశ్వర్య అభివృద్ధ్యర్థం సత్సంతాన సౌభాగ్య సిద్ధ్యర్థం రాజద్వారే రాజముఖే సర్వ అనుకూల సిద్ధ్యర్థం శ్రీ శ్రీనివాసస్వామినః వైవాహిక కళ్యాణ మహోత్సవం ఆచార్యముఖేన అహం కారగిష్యే సర్వం శ్రీ శ్రీనివాస అర్పణమస్తు. ఓం నమో వెంకటేశాయ. వందే శ్రీనయనోత్పరస్య శశినం శేషాచలాధీశ్వరం బ్రహ్మాద్యర్చిత పాద పద్మయుగళం లోకైకనేత్రోత్సవం వాసిష్ఠైః సనకాదిభిః మునిగణైః సంస్థూయమానం సదా భక్తానాం అఖిలార్థదాయినం వందే శ్రీవేంకటేశగురుం. అఖిలాండకోటి బ్రహ్మాండ నాయక కలియుగద ప్రత్యక్ష దేవ శ్రీ శ్రీనివాసన నిత్య కళ్యాణోత్సవవు తిరుమల క్షేత్రదింద ప్రత్యక్ష ప్రసారవాగుతిరుదన్ನು ನಾವೆಲ್ಲ ವೀಕ್ಷಿಸುತ್ತಿದ್ದೇವೆ. ಈ ನಿತ್ಯ ಕಲ್ಯಾಣೋತ್ಸವವು ಅದ್ಭುತವಾಗಿ ರಮಣೀಯವಾಗಿ ವೈಖಾನಸ ಆಗಮೋಕ್ತ ಪ್ರಕಾರವಾಗಿ ಅರ್ಚಕರು ನೆರವೇರಿಸಲು ಸನ್ನದ್ಧರಾಗಿದ್ದಾರೆ. ಪರಮಾತ್ಮನು ಭಕ್ತರನ್ನು ಉದ್ಧರಿಸಲು, ವಿಶೇಷವಾಗಿ ಕಲಿಯುಗದ ಭಕ್ತರನ್ನು ಉದ್ಧರಿಸಲು ವೆಂಕಟಾಚಲ ಎನ್ನುವ ಕ್ಷೇತ್ರದಲ್ಲಿ ನೆಲೆಸುತ್ತಾನೆ. ಈ ಕ್ಷೇತ್ರವು ನಾಲ್ಕು ಯುಗಗಳಲ್ಲಿಯೂ ನಾಲ್ಕು ಹೆಸರಿನಿಂದ ಪ್ರಸಿದ್ಧಿಯಾಗಿದೆ. ಕೃತಯುಗದಲ್ಲಿ ವೃಷಭಾದ್ರಿ, ತ್ರೇತಾಯುಗದಲ್ಲಿ ಅಂಜನಾದ್ರಿ, ದ್ವಾಪರಯುಗದಲ್ಲಿ ಶೇಷಾಚಲ, ಕಲಿಯುಗದಲ್ಲಿ ವೆಂಕಟಾದ್ರಿ ಎಂಬುದಾಗಿ ಪ್ರಖ್ಯಾತಿ ಪಡೆದಿದೆ. ಭಗವತ್ ಸ್ವರೂಪನಾದ ಶ್ರೀ ಶ್ರೀನಿವಾಸನು ನಮ್ಮ ಪಾಪವನ್ನೆಲ್ಲ ನಾಶಗೊಳಿಸುವವನು. ಅವನ ಅವತಾರವೇ ಭಕ್ತರ ಪಾಪಗಳನ್ನು ಪರಿಹರಿಸುವುದಕ್ಕಾಗಿಯೇ ಇದೆ ಅನ್ನುವ ರೀತಿಯಲ್ಲಿ ಈ ವೆಂಕಟಾಚಲವಿದೆ. ವೆಂಕಟೇಶ್ವರನು ವಿಷ್ಣುವಿನ ಅವತಾರವಾಗಿದ್ದು ಈತನಲ್ಲಿ ಬೇಡಿಕೊಂಡ ಯಾವುದೇ ಹರಕೆ ಫಲಿಸದೇ ಇರುವುದಿಲ್ಲ ಎನ್ನುವ ಕಾರಣಕ್ಕೆ ನಿತ್ಯವೂ ಲಕ್ಷಾಂತರ ಭಕ್ತರು ಜಗತ್ತಿನ ಮೂಲೆ ಮೂಲೆಗಳಿಂದ ತಿರುಪತಿಗೆ ಆಗಮಿಸಿ ತಮ್ಮ ಶಕ್ತಿಗೆ ಅನುಸಾರ ಯಾವುದಾದರೊಂದು ಕಾಣಿಕೆಯನ್ನು ನೀಡುತ್ತಾರೆ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ದರ್ಶನ ಚರಾಚರ ಪ್ರಪಂಚದ ಒಳಗೂ ಹೊರಗೂ ಇದ್ದು ಅತ್ಯಂತ ವಾತ್ಸಲ್ಯದಿಂದ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುತ್ತಿರುವ ಪರಮಾತ್ಮನ ಮಂಗಳಮಯ ದರ್ಶನ ಇದಾಗಿದೆ. ಭಗವನ್ ಧ್ಯಾತ್ವಾಂ ಭಗವತ್ ಕರ್ಮ ಕರಿಷ್ಯಾಮಿ ತತ್ ಭಗವಾ ನನು ಮನ್ಯತಾಂ ಪ್ರಾಣನಾಯಮ್ಯಾಂ.
ಅಸ್ಯ ದೇವದೇವಸ್ಯ ಭಗವತೋ ನಾರಾಯಣಸ್ಯ ಶ್ರೀಯಪದೇ ಪುರುಷೋತ್ತಮಸ್ಯ ಶ್ರೀಮದ್ ಹಿರಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಪರವ್ಯೂಹ ವಿಭವ ಅಂತರ್ಯಾಮಿ ಅರ್ಚಾವದಾರ ಸ್ವರೂಪಸ್ಯ ಶ್ರೀ ಭೂನೀಲಾ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿನಃ ಲೋಕಕಲ್ಯಾಣಾರ್ಥಂ ವೈವಾಹಿಕ ಮಹೋತ್ಸವಾಗ್ಯಂ ಕರ್ಮಣಿ ಸ್ತಂಡಿಲ ಪರಿಧಿ ಪರಿಸ್ತರಣ ಸರ್ವೋಪಕರಣ ಸುತ್ಯರ್ಥಂ ಸರ್ವತ್ರ ಪ್ರೋಕ್ಷಣಾರ್ಥಂ ಶುದ್ಧಿ ಪುಣ್ಯಾಹ ವಾಚನಾಖ್ಯಂ ಕರ್ಮ ಕರಿಚನ್ನಾದೋ ನಿರ್ವಿಘ್ನೇನ ಪ್ರಥಮ ಆವಾಪ್ಯರ್ಥಂ ವಿಶ್ವಕ್ಸೇನ ಆರಾಧನಾಖ್ಯಂಚ ಕರ್ಮಣಿ ತರಂಗಕರಕಾರಾಧನಂ ಕರಿಷ್ಯೇ ಓಂ ಧಾರಾಶುರಪ್ತಶುಮಾನಶೇಷುತರಿತ್ಯಪರಿಪೂರಿತೇಷು ಅಪೋಭಿ ಗೃಹನ್ ಪ್ರತಿಮಾದಕಿಷ್ಯೇ ಕೃಣಾಮಿ ಧತ್ತಾಗಂ ಶುಚಿರಗಂ ಸುಧರ್ಮ ಇದಮಾಪಶ್ಯಮಾ ಶುಭತಮಾ ಶಾಂತಾ ಶಾಂತರಮಾ ಶುಭಾ ಶುಭತಮಾ ಪೂತಾ ಪೂತನಮಾ ಪುಣ್ಯಾ ಪುಣ್ಯತಮಾ ಮೇಧ್ಯಾ ಮೇಧ್ಯತಮಾ ಅಮೃತಾ ಅಮೃತರಸಾಃ ಪೂತಾ ಬ್ರಹ್ಮ ಪವಿತ್ರೇಣ ಪೂತಾ ಸೂರ್ಯಸ್ಯ ರಶ್ಮಿಃ ಏತೇ ಶತಂವರುಣ ಏಷ ಹಸ್ರಂ ಯಜ್ಞಿಃ ಪಾಶಾ ಪಿತರಾ ಪುತ್ರಾ ತೇಭ್ಯೋ ನ ಇಂದ್ರಸ್ಯ ವಿದೋದ ವಿಘ್ನರ್ ವಿಶ್ವೇ ದೇವಾ ಮುಂಚಂತ ಮೃತ ಸ್ವಸ್ಥ ಅಸ್ಮಿನ್ ಕುಂಭೇ ಓಂ ವರ್ಣಮಾವಾಹಯಾಮಿ ಓಂ ಪ್ರಚೇತಸಮಾವಾಹಯಾಮಿ ಓಂ ರಕ್ತಾಂಬರಧನಮಾವಾಹಯಾಮಿ ಓಂ ಯಾತಸ್ಪರಿಮಾವಾಹಯಾಮಿ ವರುಣಾಯ ನಮಃ ಆಸನಂ ಸಮರ್ಪಯಾಮಿ ವರುಣಾಯ ನಮಃ ಪಾದ್ಯಂ ಸಮರ್ಪಯಾಮಿ ಅರ್ಕಿಂ ಸಮರ್ಪಯಾಮಿ ಆಚಮಣಿಯಂ ಸಮರ್ಪಯಾಮಿ ಕುಟುಂಬಹಾರಣ್ಯ ನಿವೇದಯಾಮಿ ತಾಂಬೂಲಂ ಸಮರ್ಪಯಾಮಿ ಸರ್ವೋಪಚಾರಾನ್ ಸಮರ್ಪಯಾಮಿ ಸುಧೀಶ್ವರಾಯ ವಿದ್ಮಹೇ ಪಾಚಹಸ್ತಾಯ ಧೀಮಹೇ ತನ್ನೋ ವರುಣ ಪ್ರಚೋದಯಾತ್ ಆದೌ ನಿರ್ವಿಘ್ನೇನ ಪ್ರಥಮ ಆವಾಪ್ಯರ್ಥಂ ವಿಶ್ವಕ್ಸೇನಾರಾಧನಂ ಕರಿಷ್ಯೇ ವಿಶ್ವಕ್ಸೇನಂ ಚತುರ್ಬಾಹುಂ ಸಿಂಹಚಕ್ರ ಸಮನ್ವಿತಂ ಜಯಾಪದಂ ಶೃಂಗಕೇತಂ ಸುಪುತ್ರ ಸಮಾಹನಂ ಪೂರ್ವಾಷಾಢೋದ್ಧವಂ ದೇವಂ ದಕ್ಷಿಣಾ ಮುಖಮರ್ಚಯೇತ್ ಆಗ್ನೇಯುಯಸ್ಮಾದ್ ವಿದಾಮಹೇ ತ್ವಾ ವಿಶ್ವೇಶದಾತ್ಮ ಮಹಿತೋ ನ ಶುಂಭೋ ವೈರಾಜಂದೇ ದುಹದನ್ಯಧತ್ತಾಂ ಪ್ರಣಿಷ್ಯಾಮ ದೇಶೋ ಪ್ರಧಾನಾಮನಾದರ್ಯಾಮೇ ಸಸ್ತಾಂತನಿ ತಾಂತ ಧಾತು ಪದ್ಮಾಕಾರ ಮಂಡಲೇ ಬುಂಭೋ ವಿಶ್ವಕ್ಸೇನ ಮಾವಾಹಯಾಮಿ ಬುಂಭುವಃ ಶಾಂತಮಾವಾಹಯಾಮಿ ಭೋಗಂ ಸುಮಃ ಹರಮಾವಾಹಯಾಮಿ ಬುಂಭುರ್ಭವಸ್ವಃ ಅಮಿತಮಾವಾಹಯಾಮಿ ನಿತ್ಯಾನುವಾಚನಮಾವಾಹಯಾಮಿ ತತ್ತಕ್ಷಣೇ ಸೂತ್ರಪತಿ ಮಾವಾಹಯಾಮಿ ವಾಮೇ ಜಗಾಮಾವಾಹಯಾಮಿ ಸೂತ್ರಪತಿ ದಿಗಾ ಸಮೇತ ಶ್ರೀ ವಿಶ್ವಕ್ಸೇನಾಯ ನಮಃ ಆಸನಂ ಸಮರ್ಪಯಾಮಿ ಪಾದ್ಯಂ ಸಮರ್ಪಯಾಮಿ ಅರ್ಕಿಂ ಸಮರ್ಪಯಾಮಿ ಆಚಮಣಿಯಂ ಸಮರ್ಪಯಾಮಿ ಪುಷ್ಪಾನಿ ಸಮರ್ಪಯಾಮಿ ವಿಶ್ವಕ್ಸೇನಾಯ ನಮಃ ಗುಡೋಪಹಾರ ನಿವೇದಯಾಮಿ ತಾಂಬೂಲಂ ಸಮರ್ಪಯಾಮಿ ಸರ್ವೋಪಚಾರಾನ್ ಸಮರ್ಪಯಾಮಿ ವಿಶ್ವಕ್ಸೇನ ಸ್ಮೃತೋ ರಾಜಾ ಭಗವಾನ್ ಸರ್ವಕರ್ಮಣಃ ತಸ್ಮಾತ್ ನಾನ್ಯಮಪಾಸೀತ ಕರ್ಮಣಾಂ ವಿಘ್ನ ಶಾಂತಯೇ ಆರಂಭೇ ಕರ್ಮಣಾಂ ಪುಷ್ಟಿಂ ವಿಜ್ಞಾನಾಂ ಪ್ರಶಮಾಪ್ಯತ ಕುರ್ಯಾತ್ ಸಪರಿವಾರಸ್ಯ ವಿಶ್ವಕ್ಸೇನಸ್ಯ ಪೂಜನಂ ಭವದ್ಭಿರನುಜ್ಞಾತಃ ಸುಪುಣ್ಯಂ ಪುಣ್ಯಾಹಂ ವಾಚಕಿಷ್ಕೇ ವಾತ್ಸ್ಯತಾಂ ಸುಪುಣ್ಯಾಹಂ ಕರೋಮಿ ಕುರುಷ್ವ ಸ್ವಸ್ತಿ ಸುಪ್ರೋಕ್ಷಿತಂ ಅಸ್ತು ಪ್ರಜಾಪತಿ ಪ್ರಿಯತಾಂ ಪ್ರಿಯತಾಂ ಪ್ರಜಾಪತಿಃ ಶ್ಯಾಂ ಯಂತು ಘೋರಾನಿ ಶ್ಯಾಂ ಯಂತು ಪಾಪಾನಿ ಶ್ಯಾಂ ಯಂತು ಕೀಟಯಃ ಶುಭಾನಿ ವರ್ಧಂತಾಂ ವರ್ಧಂತಾಂ ಶುಭಾನಿ ಶ್ಯಾಂ ಯಂತು ಘೋರಾನಿ ಶ್ಯಾಂ ಯಂತು ಪಾಪಾನಿ ಶ್ಯಾಂ ಯಂತು ಕೀಟಯಃ ಶುಭಾನಿ ವರ್ಧಂತಾಂ ವರ್ಧಂತಾಂ ಶುಭಾನಿ ಶ್ಯಾಂ ಯಂತು ಘೋರಾನಿ ಶ್ಯಾಂ ಯಂತು ಪಾಪಾನಿ ಶ್ಯಾಂ ಯಂತು ಕೀಟಯಃ ಶುಭಾನಿ ವರ್ಧಂತಾಂ ವರ್ಧಂತಾಂ ಶುಭಾನಿ ಅತೋ ದೇವಾ ಅವಂತನೋ ಯತೋ ವಿಷ್ಣುರ್ವಿಚಕ್ರಮೇ ಪೃಥಿವ್ಯಾ ಸಪ್ತಧಾಮಭಿಃ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿದಧೇ ಪದಂ ಸಮೂಢಮಸ್ಯ ವಾಗುಂಸುರೇ ತ್ರೀಣಿ ಪದಾ ವಿಚಕ್ರಮೇ ವಿಷ್ಣುರ್ಗೋಪಾ ಅದಾಭ್ಯಃ ತತೋ ಧರ್ಮಾಣಿ ಧಾರಯನ್ನೇ ವಿಷ್ಣೋಕ್ರಮಾಣಿ ಪಶ್ಯತಿ ಯತೋ ವೃತಾನಿ ಪುಷ್ಪಶೇ ಇಂದ್ರಶ್ಚ ಯಸ್ಸಖಾ ತದ್ವಿಷ್ಣೋಃ ಪರಮಂ ಪದಕಂ ಸದಾ ಪಶ್ಯಂತಿ ಸೂರಯಃ ದಿವೇ ವಚಕ್ಷುರಾದತಂ ತದ್ವಿಪ್ರಾಸೋಪಿ ಪುಣ್ಯಮೋ ಜಾಗ್ರವಾಗಂ ಸಸ್ಸಮಿಂಧತೆ ವಿಷ್ಣೋರ್ಯತ್ ಪರಮಂ ಪದಂ ತ್ರಿವಿನೋದಾ ತ್ರಿವಿಣಸಸ್ತುರಸ್ಯ ತ್ರಿವಿನೋದಾಸನರಸ್ಯ ಪ್ರಿಯಂ ಸದೆ ದ್ರವಿನೋದಾ ವೀರಪದೇ ಮಿಷನ್ನೋ ತ್ರಿವಿನೋಧಾರಾಸದೇ ದೀರ್ಘಮಾಯುಃ ಯತ್ಪುಣ್ಯಂ ನಕ್ಷತ್ರಂ ತದ್ಭಕ್ರಮೇದೋಮವ್ಯಷಂ ಯದಾ ಮೈ ಸೂರ್ಯಪದೇತಿ ಅಥ ನಕ್ಷತ್ರಂ ನಯತಿ ಯಾವದತ್ರ ಸೂರ್ಯೋ ಗಚ್ಛೇತ್ ಯತ್ರ ಜಘನ್ಯಂ ಪಶ್ಯೇತ್ ತಾವದ್ ಕರ್ಮೇದ ಯತ್ಕಾರೀ ಸ್ಯಾತ್ ಪುಣ್ಯಾಃ ಏವ ಕೃತಿ ಓಂ ಭೂಃ ಅಸ್ಯ ದೇವದೇವಸ್ಯ ಭಗವತೋ ನಾರಾಯಣಸ್ಯ ಶ್ರೀಪದೇ ಪುರುಷೋತ್ತಮಸ್ಯ ಶ್ರೀಮದ್ ಹಿರಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಭೂನೀಲಾ ಸಮೇತ ಶ್ರೀನಿವಾಸ ಸ್ವಾಮಿನಃ ವೈವಾಹಿಕೋತ್ಸವ ಕರ್ಮಾಂಗಂ ಸರ್ವೋಪಕರಣ ಶುಚ್ಯರ್ಥಂ ಸರ್ವತ್ರ ಪ್ರೋಕ್ಷಣಾರ್ಥಂ ಪುಣ್ಯಾಹಂ ಭವಂತ ಪುಣ್ಯಾಹಂ ಕರ್ಮಣೋಸ್ತು ಸ್ವಸ್ತಿನ ಇಂದ್ರೋ ವೃತಶ್ರಮಾ ಸ್ವಸ್ತಿನ ಪೂಜಾ ವಿಶ್ವಮೇಧಾಃ ಸ್ವಸ್ತಿ ನಿಸ್ತಾರ್ಕ್ಷೋರ್ಚನೇಮಿ ಸ್ವಸ್ತಿನೋ ಬೃಹಸ್ಪತಿರ್ದಧಾತು ಓಂ ಭೂಃ ಪೂರ್ವೋಕ್ತ ಕರ್ಮಣಿ ಪೂರ್ವೋಕ್ತ ಯಜಮಾನಾಯ ಪುಣ್ಯಾಹಂ ಸ್ವಸ್ತಿಂ ಭವಂತೋ ಭ್ರಮಂತೋ ಕರ್ಮಣಿ ಸ್ವಸ್ತಿ ಹೃದ್ಯಾಸ್ಮ ಹವ್ಯೈರ್ನಮಸೋಪಸತ್ಯಾ ಮಿತ್ರಂ ದೇವಂ ಮಿತ್ರಧೇಯನ್ನೋ ಅಸ್ತು ಅನುರಾಧಾನ ಹವಿಷಾ ವರ್ಧಯಂತಃ ಸಿತಂಜೈ ಮೇ ಮಸರದ ಸಮೀರಾಃ ಓಂ ಭೂಃ ಕರ್ಮಣಿ ಪೂರ್ವೋಕ್ತ ಯಜಮಾನಾಯ ಪುಣ್ಯಾಹಂ ಋದ್ಧಿಂ ಭವಂತೋ ಭ್ರಮಂತೆ ಕರ್ಮ ಹೃದ್ಯತಾ ಮೃದ್ಧಿಃ ಸಮೃದ್ಧಿಃ ಪುಣ್ಯಾಹಂ ಸಮೃದ್ಧಿಃ ಆಪೋಹಿಷ್ಟಾಮಯೋ ಭವಸ್ತಾನ ಪೂರ್ಜೇ ತಥಾತನ
Mahirana Yajakshasi Yomashivada Morasastasya Bhadi Tehanaha Musadina Mataraha Tasma Arangamama Boyas Yakshaya Yajanvatha Apo Janayatha Janaha Hiranyavarna Sudhyapa Vakaya Sudhyatakasya Boyas Mindraha Pavamana Suvarjanaha Pavitre Navijarjanihi Yappota Asapunatuma Punantuma Deva Janaha Punantumana Bhutiya Punantu Vishma Ajamaha Jata Veda Pavitra Vade Pavitre Namunahima Sukrena Deva Dityate Agni Kritva Kritu Kumbranu Yitte Pavitra Marchishi Hakne Vita Tamantara Brahmadena Punimahe Ubhabhyam Deva Savitaha Pavitre Nasavena Ja Idam Brahma Punimahe Vaishvadevi Punati Devyagade Yasye Bhakme Stanavo Vita Prashthaha Tujamadanta Sadamartyeshu Vajagasya Mabata Yorajinam Vaishvanaro Rasmi Bharma Punatu Vada Prani Neshiro Majombhuhu Yava Prithvi Pajasa Pajomihi Ardhavari Jikniye Mapunitam Brahadhis Vitastrumihi Varishishtair Deva Manbabihi Agne Dakshai Punahima Yena Deva Apunata Yena Apu Divyam Kishaha Tena Divyena Brahmana Yidam Brahma Punimahi Yappa Pamani Dathyeti Rishibhis Sambhrita Kumbrasam Sarvagam Saputam Asnyadi Suditamma Tarishvana Pamani Riyo Adhyeti Rishibhis Sambhrita Kumbrasam Tasmai Saraswati Duhe Kshirakam Sarpir Madhutakam Pavamani Svastyayanihi Sudukhahi Payaswatihi Rishibhis Sambhrita Orasaha Brahmani Svimritakum Hidam Pavamani Irtishantunaha Yaman Lokamatha Amam Kaman Samarthayantunaha Devir Devai Samabhrataha Abamani Svastyayanihi Sudukhahi Kritaschitaha Rishibhis Sambhrita Orasaha Brahmani Svimritakum Hidam Yena Deva Pavitrena Atmanam Puratesada Tera sahasra dharena Pavamanya punantama Rajabatyam pavitram Chitotya magam hiranmayam Tena brahmavidopayam Bhutam brahmapunimahe Indrasunete sahama punatu Somasvastya varunasamichya Yamo raja pramruna bhipunatama Jataveda murjagintya punatu Tachanyora varunimahe Gatin yaknaya Gatin yaknamatake Daimi svastirastunaha Svastirmanushepya Urdhanya gatabheshadam Shinna astutvade Sinjadishpade Om shanti 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 Pratyanti Sidevartajo Marjagintam Dakshinanyanti Shimasaha Pitaro Marjagintam Pratityanti Pashapo Marjagintam Adityam Disya Pavoshadhayo Manaspatayo Marjagintam Urdhvayanti Shidiknesam Vatsaro Jiknepadar Marjagintam Adotharadharir Nayebhyo Marjagintam Anoraniyan Mahato Mahiyan Atma Guhayam Nihitosya Dintoh Samakrdum Vasyati Veta Shoko Dhatu Prasadan Mahimanamisham Sapta Prana Prabhavan Titasmat Sapta Archisha Samitha Sapta Jikmaha Sapta Yime Loka Ye Shujaranti Prana Guhashayan Nihita Sapta Sapta Ata Samudra Yirayasya Sarvesmat Siyantan Tejindha Vassarva Rupaha Atasya Vishmavoshadha Yorathasya Yenesha Bhutastishtatyantaratma Brahma Devanam Patavih Kaminam Rajar Vipranam Mahijo Mruganam Siena Grudhra Nagaswati Dirvana Nagum Soma Pavitramatye Tire Bhanne Ajame Kaan Lohita Shukla Krishnam Bakmim Prajam Janayanti Gum Sarupam Ajok Yeko Jishamanu Nasete Jaha Atyenam Bhukta Bhoga Majo Onyaha Agum sastu jishat vasurantarik jishat dhota vedishatate thirduru nasate Rishatma rasatru dasatyo masatubja guja ardhaja adrija ardham bruhate Vruna janamaha vishyuksena janamaha Punapajar kiha jamanim samarpanyami vruna janamaha vishyuksena janamaha Yedha sukum yedha sthanam praveshayami shobhanardhan kshema yapadana gamana yacham Bhuvaikuntha vende prasiddhavada Tirumalakshetradali Swami Pushkarani Tiradali Nelesiruva Sri Venkateshwara Swami Sanidhyadali Nadeyuttiruva Sri Srinivasa Swamiya Nitya Kalyanavannu Sri Venkateshwara Bhakti Vahinya Moolaka Idiga Naavu Nera Prasaravannu Vikshisuttiddeve Ee Karyakramadalli Archakaru Mottamodalu Bhaktadigalellarindalu Sankalpa Karyakramavannu Madisiddare Ee Kalyana Mahotsavavannu Vikshisuttiruva Ella Bhaktarigu Kshema Sthairya Dhairya Veerya Vijaya Abhaya, Ayura Arogya, Aishwarya Vriddhi Agabeku,
ಆ ಶ್ರೀನಿವಾಸನ ಸಂಪೂರ್ಣ ಕೃಪಾಕಟಾಕ್ಷ ಉಂಟಾಗಬೇಕು ಎಂಬುದಾಗಿ ಸಂಕಲ್ಪ ಮಾಡಿರುತ್ತಾರೆ. ಅದರ ನಿಮಿತ್ತವಾಗಿ ಈ ಒಂದು ಕಲ್ಯಾಣ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ ಎಂಬುದಾಗಿಯೂ ಸಂಕಲ್ಪದಲ್ಲಿ ಹೇಳಿರುತ್ತಾರೆ. ಸಕಲ ವಿಘ್ನಗಳ ನಿವಾರಣೆಗಾಗಿ ಜಯಾಸೂತ್ರವತಿ ಸಮೇತನಾದ ವಿಶ್ವಕ್ಸೇನನ ಆವಾಹನೆ ಮಾಡಿ ಪೂಜೆಗೈಯಲಾಗಿದೆ. ಹೇಗೆ ನಾವು ಯಾವುದಾದರೊಂದು ಧಾರ್ಮಿಕ ಕಾರ್ಯ ಮಾಡುವಾಗ ಅಥವಾ ದೇವತಾ ಕಾರ್ಯ ಮಾಡುವಾಗ ಮೊಟ್ಟ ಮೊದಲು ವಿಘ್ನ ನಿವಾರಣೆಗೆ ವಿನಾಯಕನ ಪೂಜೆಯನ್ನು ಮಾಡಲಾಗುತ್ತದೆಯೋ, ಅದೇ ರೀತಿ ತಿರುಮಲ ಕ್ಷೇತ್ರದಲ್ಲಿ ಶ್ರೀನಿವಾಸನ ಕಲ್ಯಾಣೋತ್ಸವದಲ್ಲಿ ವಿಘ್ನ ನಿವಾರಣೆಗೆ ವಿಶ್ವಕ್ಸೇನನ ಆರಾಧನೆಯನ್ನು ಮಾಡಿ ಇಲ್ಲಿ ಕಲ್ಯಾಣೋತ್ಸವಕ್ಕೆ ಸಂಗ್ರಹಿಸಲ್ಪಟ್ಟಿರುವ ದ್ರವ್ಯಗಳ ಶುದ್ಧಿಗಾಗಿ, ಸ್ಥಳ ಶುದ್ಧಿಗಾಗಿ ಸ್ವಸ್ತಿ ಪುಣ್ಯ ವಾಚನ ಎನ್ನುವ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿದ್ದಾರೆ. ಇದೀಗ ಪುರೋಹಿತರು ಅಂಕುರಾರ್ಪಣೆ ಎನ್ನುವ ಕೈಂಕರ್ಯವನ್ನು ಪ್ರಾರಂಭಿಸಿದ್ದಾರೆ. ಈ ಅಂಕುರಾರ್ಪಣೆಯ ವೇದಿಕೆಯಲ್ಲಿ ಈ ಅಂಕುರಾರ್ಪಣೆ ಪ್ರಕ್ರಿಯೆ ನಡೆದು ಬರುತ್ತದೆ. ಇದು ಕಲ್ಯಾಣೋತ್ಸವದ ಒಂದು ಶುಭಾರಂಭದ ಪ್ರತೀಕವಾಗಿದೆ. ಇದರಲ್ಲಿ 5 ಮಣ್ಣಿನ ಪಾತ್ರೆಗಳನ್ನು ಬಳಸಲಾಗುತ್ತದೆ. ಅವುಗಳಲ್ಲಿ 4 ದಿಕ್ಪಾಲಕರುಗಳ ಸ್ಥಾನವಾಗಿದ್ದು ಮಧ್ಯದಲ್ಲಿರುವ ಸ್ಥಾನದಲ್ಲಿ ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮನನ್ನು ಆವಾಹನೆ ಮಾಡಲಾಗುತ್ತದೆ. ನವಧಾನ್ಯಗಳು ನವಗ್ರಹಗಳ ಪ್ರತೀಕವಾಗಿದ್ದು ನವಗ್ರಹಗಳ ಅನುಕೂಲತೆಗಾಗಿ ಕಲ್ಯಾಣೋತ್ಸವ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನಡೆಯಬೇಕು ಎನ್ನುವ ಸಂಕಲ್ಪ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಅಂಕುರಾಭಿಮಾನಿ ದೇವತೆಗಳೆಂದು ವೈಖಾನಸ ಆಗಮದಲ್ಲಿ ಹೇಳಲ್ಪಟ್ಟಿರುವಂತಹ ಅನೇಕ ದೇವತೆಗಳನ್ನು ಆಹ್ವಾನಿಸುತ್ತಾರೆ. ಇಲ್ಲಿ ನವಧಾನ್ಯಗಳನ್ನು ಕ್ಷೀರ ಮೊದಲಾದಂತಹ ದಿವ್ಯ ದ್ರವ್ಯಗಳಿಂದ ಸಂಸ್ಕರಿಸಿ ಮಣ್ಣಿನ ಪಾತ್ರೆಯಲ್ಲಿ ಇರಿಸಿ ದೇವತೆಗಳನ್ನು ಆಹ್ವಾನಿಸಿ ಪೂಜಿಸಲಾಗುತ್ತದೆ. ವೈವಾಹಿಕೋತ್ಸವ ಕರ್ಮಾಂಗಂ ಪ್ರತಿ ಶರಬಂಧನ ದೇವತಾರಾಧನಂ ಕರಿಷ್ಯೇ. ಓಂ ಯಮರ್ಪಯಂತೆ ಮಣಿಯೋ ಹವಿರ್ಯೋಜೋ ಹಿ ಡಾನರ ವಿಪಥಾ ವಿರಾಜನ್ನೇ ತಮ್ಮಯ ದೋಷಾ ಯಸ್ಯಾನ ನಾಗ್ನ ವಿಪಣಾನಿ ವದಂತು. ಓಂ ಶ್ರೀ ಸಮಾವಾಹಯಾಮಿ ಸಹಸ್ರಸೀರು ಸಮಾವಾಹಯಾಮಿ ಅನಂತ ಸಮಾವಾಹಯಾಮಿ ನಾಗರಾಜ ಸಮಾವಾಹಯಾಮಿ ರಕ್ಷಾಸೂತ್ರ ದೇವತಾಯ ನಮಃ. ಶೇಷಾಯ ನಮಃ. ಆಸನಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಅರ್ಘ್ಯಂ ಸಮರ್ಪಯಾಮಿ, ಆಚಮಣೀಯಂ ಸಮರ್ಪಯಾಮಿ, ಪುಷ್ಪಾಣಿ ಸಮರ್ಪಯಾಮಿ, ಕುಟೋಪಹಾರಣ್ಯ ನಿವೇದಯಾಮಿ, ತಾಂಬೂಲಂ ಸಮರ್ಪಯಾಮಿ, ಸರ್ವೋಪಚಾರಾನ್ ಸಮರ್ಪಯಾಮಿ. ಓಂ ಸ್ವಸ್ತಿ ನೋ ಮಿಮೀತಾಶ್ವಿನ ಭಗ ಸ್ವಸ್ತಿ ದೇವ್ಯದೇತನ ನರ್ಮಣಾ ಸ್ವಸ್ತಿ ಭೂಷಾ ಅಸೂರೋ ದಧಾತನ ಸ್ವಸ್ತಿ ದ್ಯಾವಾ ಪೃಥಿವೀ ಸೂಚೇತುನಾ ಸ್ವಸ್ತಯೇ ವಾಯುಂ ಪ್ರಮಾಮಹೇ ಸೋಮಂ ಸ್ವಸ್ತಿ ಭವಾನಸ್ಯ ಯಸ್ಪತೇ ಬೃಹಸ್ಪತಿಂ ಸರ್ವಾಗಣಂ ಸ್ವಸ್ತಯೇ ಸ್ವಸ್ತಯ ಆದಿತ್ಯಾಸೋ ಭವಂತುನಃ ವಿಶ್ವೇ ದೇವಾನೋ ಅದ್ಯಾ ಸ್ವಸ್ತಯೇ ವೈಶ್ವಾ ನರೋ ವಸೂರಗ್ನಿ ಸ್ವಸ್ತಯೇ ದೇವಾ ಮಂತ್ರಭವ ಸ್ವಸ್ತಯೇ ಸ್ವಸ್ತಿ ನೋ ರುದ್ರಃ ಪಾತಂ ಭಾಸಃ ಸ್ವಸ್ತಿ ಮಿತ್ರಾವರುಣ ಸ್ವಸ್ತಿ ಮಧ್ಯೇ ರೇವತಿ ಸ್ವಸ್ತಿ ನ ಇಂದ್ರಸ್ಯಾಗ್ನಿಶ್ಚ ಸ್ವಸ್ತಿ ನೋ ಅದಿತೇ ಕೃಧಿ ಸ್ವಸ್ತಿ ಮಂಧಾ ಮನೋಜನೇಮ ಸೂರ್ಯಾಚಂದ್ರಮಧಾ ವಿಮಾ ಪುನರ್ದಥತಾಜ್ಞಾದಾಜಾನದಾ ಸಂಗಾಮೇಮಹಿ ಸ್ವಸ್ತಯಾನಂತಾರ್ಕ್ಷಮರಿಷ್ಟನೇಮಂ ಮಹದ್ಭೂತಂ ವಾಯಸಂ ದೇವತಾನಾಂ ಅಸುರಗ್ನಮಿಂದ್ರಾಸಕಂ ಸಮತ್ಸೋ ಬೃಹತ್ಯ ಶೋಣಾ ವಾ ವಿವಾರೋ ಹೇಮ ಅಂಭೋಮುಚಾಮಾಂಗಿರ ಸಂಗಯಂ ಜಸ್ವಸ್ತ್ಯಾತ್ರೇಯಂ ಮನಸಾ ಚತಾರ್ಕ್ಷ್ಯಂ ಪ್ರಯಾತವಾನಿಶ್ರಣಂ ಪ್ರಪಧ್ಯೇ ಸ್ವಸ್ತಿಶಂ ಬಾಧೇ ಶ್ವಭಾಯನ್ನ ಅಸ್ತು ಶುಭಾಗುಂ ಶುಭಾಂ. ಭಕ್ತರೇ, ಇದೀಗ ನಿತ್ಯ ಕಲ್ಯಾಣೋತ್ಸವದ ಅಂಗವಾಗಿ ಜಗದ್ರಕ್ಷಕನಿಗೆ ರಕ್ಷಾಬಂಧನ ಎನ್ನುವ ಪ್ರಕ್ರಿಯೆಯನ್ನು ಪುರೋಹಿತರು ಪ್ರಾರಂಭಿಸಿದ್ದಾರೆ. ಇಲ್ಲಿ ಒಂದು ತೆಂಗಿನಕಾಯಿಯ ಮೇಲೆ 4 ರಕ್ಷಾಸೂತ್ರಗಳನ್ನು ಇಟ್ಟು ಅಭಿಮಂತ್ರಿಸಿ ಪೂಜೆಗೈಯಲಾಗಿದೆ. ರಕ್ಷಾಸೂತ್ರದಲ್ಲಿ ಆಕಾಶ ಪೃಥಿವ್ಯಾದಿ ಹಲವು ಲೋಕದಲ್ಲಿ ವಾಸ ಮಾಡುವ ವಾಸುಕಿಯನ್ನು ಪ್ರಾರ್ಥಿಸಿ ರಕ್ಷಾಸೂತ್ರವನ್ನು ಕಟ್ಟಿಕೊಳ್ಳುವ ಕ್ರಮ. ವಸ್ತುತಃ ಸಮಸ್ತ ಪ್ರಪಂಚವನ್ನು ರಕ್ಷಿಸುವವನು ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಆಗಿದ್ದಾನೆ. ರಕ್ಷಿತ ಜೀವಲೋಕಸ್ಯ ಧರ್ಮಸ್ಯ ಪರಿರಕ್ಷಿತ, ರಕ್ಷಿತ ಸ್ವಸ್ಯ ಧರ್ಮಸ್ಯ ಸ್ವಜನಸ್ಯ ರಕ್ಷಿತ ಎಂದು ವಾಲ್ಮೀಕಿ ಋಷಿಗಳು ಶ್ರೀಮದ್ ರಾಮಾಯಣದಲ್ಲಿ ಹೇಳಿರುವಂತಹ ಮಾತು. ಪ್ರಪಂಚದ ರಕ್ಷಣೆಯು ಪರಮಾತ್ಮ ತನಗೆ ತಾನೇ ಮಾಡಿಕೊಂಡಿರುವ ವ್ಯವಸ್ಥೆ. ಈ ಸಂದರ್ಭದಲ್ಲಿ ಮಹಾವಿಷ್ಣುವಿನ ದಶಾವತಾರದ ಒಂದು ಕಥೆಯನ್ನು ಇಲ್ಲಿ ಸ್ಮರಿಸಬಹುದು. ಮಹಾವಿಷ್ಣುವಿನ ದಶಾವತಾರಗಳ ಪೈಕಿ ಪ್ರತಿ ಅವತಾರದ ಹಿಂದೆಯೂ ಒಂದು ಉದ್ದೇಶವಿದೆ, ಹಾಗೂ ಮನುಕುಲಕ್ಕೆ ಒಂದು ಸಂದೇಶವೂ ಇದೆ. ಅವತಾರ ಅಂದರೆ ಭಗವಂತ ಧರೆಗೆಳಿದು ಬರುವುದು ಎಂದರ್ಥ. ಇದು ಭಗವಂತ ಕಾಲಕ್ಕೆ ತಕ್ಕಂತೆ ಜೀವಕೋಟಿಯ ಉದ್ಧಾರಕ್ಕಾಗಿ ಕೈಗೊಳ್ಳುವ ಒಂದು ಕ್ರಿಯೆ. ಲೋಕದಲ್ಲಿ ಅಧರ್ಮ ಹೆಚ್ಚಾದಾಗ ಧರ್ಮವನ್ನು ಪುನಃ ಸ್ಥಾಪಿಸಲು, ಭಕ್ತರನ್ನು ಹುಟ್ಟು ಸಾವಿನ ಜೀವನ ಚಕ್ರದಿಂದ ಮುಕ್ತಿಗೊಳಿಸಲು, ಸುಜನರನ್ನು ರಕ್ಷಿಸಿ ದುರ್ಜನರನ್ನು
ದಮನಗೊಳಿಸಲು ಹಾಗೂ ಧರ್ಮ ಸಂಸ್ಥಾಪನೆಗಾಗಿ ಪರಮಾತ್ಮ ಯಾವುದೋ ಒಂದು ರೂಪದಲ್ಲಿ ಭೂಮಿಗೆ ಇಳಿದು ಬರುತ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಎಂದು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರುವ ಮಾತು. ಇದು ಅವತಾರದ ಉದ್ದೇಶವನ್ನು ಸೂಚಿಸುತ್ತದೆ. ಧರ್ಮ ಸಂಸ್ಥಾಪನೆಗಾಗಿ ಶ್ರೀಮನ್ನಾರಾಯಣ ತಳೆದ ದಶಾವತಾರಗಳ ಪೈಕಿ ಎರಡನೇ ಅವತಾರವೇ ಕೂರ್ಮಾವತಾರ. ಈ ಕೂರ್ಮಾವತಾರದಲ್ಲಿ ಮಹಾವಿಷ್ಣುವು ಆಮೆ ರೂಪದಲ್ಲಿ ಅವತರಿಸಿದ ಎಂದು ಹೇಳಲಾಗುತ್ತದೆ. ದೇವತೆಗಳು ಮತ್ತು ರಾಕ್ಷಸರು ಅಮರತ್ವಕ್ಕಾಗಿ ಅಮೃತವನ್ನು ಪಡೆಯಲು ಸಮುದ್ರ ಮಥನ ಮಾಡಲು ಮುಂದಾಗುತ್ತಾರೆ. ಆ ಸಂದರ್ಭದಲ್ಲಿ ವಾಸುಕಿಯನ್ನು ಹಗ್ಗವನ್ನಾಗಿಸಿ ಮಂದರ ಪರ್ವತವನ್ನು ಕಡುಗೋಲಾಗಿ ಉಪಯೋಗಿಸುತ್ತಾರೆ. ಸಮುದ್ರ ಮಥನವನ್ನು ಆರಂಭಿಸಿದಾಗ ಮಂದರ ಪರ್ವತವು ಸಮುದ್ರದಲ್ಲಿ ಕುಸಿಯಲು ಆರಂಭಿಸುತ್ತದೆ. ಆಗ ಮಹಾವಿಷ್ಣುವೇ ಆಮೆ ರೂಪದಲ್ಲಿ ಅವತರಿಸಿ ಮಂದರ ಪರ್ವತವನ್ನು ತನ್ನ ಬೆನ್ನ ಮೇಲೆ ಇಟ್ಟುಕೊಂಡು ಅದು ಕುಸಿಯದಂತೆ ನೋಡಿಕೊಳ್ಳುತ್ತಾನೆ. ಈ ರೀತಿಯಾಗಿ ಕೂರ್ಮಾವತಾರದಲ್ಲಿ ಮಹಾವಿಷ್ಣು ದೇವತೆಗಳಿಗೆ ಸಹಾಯ ಮಾಡಲು ಭಗವಾನ್ ಮಹಾವಿಷ್ಣುವೇ ಕೂರ್ಮಾವತಾರ ತಾಳಿದ ಎಂದು ಹೇಳಲಾಗುತ್ತದೆ. ಆ ಮಹಾವಿಷ್ಣುವೇ ತಿರುಮಲ ಕ್ಷೇತ್ರದಲ್ಲಿ ನೆಲೆಸಿ ಭಕ್ತರನ್ನು ಪಾಪಗಳಿಂದ ವಿಮುಕ್ತಿಗೊಳಿಸಲು ಭಕ್ತಾದಿಗಳೆಲ್ಲರಿಂದ ಈ ಕಲ್ಯಾಣೋತ್ಸವ ಸೇವೆಯನ್ನು ಪಡೆದುಕೊಳ್ಳುತ್ತಿದ್ದಾನೆ. ಪರಮಾತ್ಮನ ಈ ಕಲ್ಯಾಣೋತ್ಸವವು ಲೋಕ ಕಲ್ಯಾಣಾರ್ಥಕ್ಕಾಗಿಯೇ ನಡೆಯುವಂಥದ್ದು. ಶಂಖ ಚಕ್ರಗಳಿಂದ ವಿಭೂಷಿತನಾಗಿ ವಿರಾಜಿಸುತ್ತಿರುವ ಶ್ರೀ ಶ್ರೀನಿವಾಸನು ವರನಾಗಿ ಅನೇಕ ಆಭರಣಗಳನ್ನು ಧರಿಸಿ ರಮಣೀಯವಾದಂತಹ ಪುಷ್ಪ ಮಾಲೆಗಳಿಂದ ಅಲಂಕೃತನಾಗಿ ಸಿಂಹಾಸನದಲ್ಲಿ ವಿರಾಜಮಾನನಾಗಿದ್ದಾನೆ. ಈ ಸಂದರ್ಭದಲ್ಲಿ ಅರ್ಚಕರು ಬಿಂಬದಲ್ಲಿ ಪರಮಾತ್ಮನನ್ನು ಆಹ್ವಾನಿಸುತ್ತಾರೆ. ಪಂಚ ಪಾತ್ರೆಗಳನ್ನು ಇರಿಸಿದ್ದಾರೆ. ಅದಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನು ಮಾಡಿದ್ದಾರೆ. ಇದರಲ್ಲಿ ಶುದ್ಧೋದಕವನ್ನು ತುಂಬಿದ್ದಾರೆ. ಸಕಲ ಪವಿತ್ರವಾದಂತಹ ಜಲದೇವತೆಗಳನ್ನು ಆಹ್ವಾನಿಸಿ ಈ ಪಾತ್ರೆಗಳನ್ನು ಸಿದ್ಧ ಮಾಡಿಕೊಂಡು ಪರಮಾತ್ಮನಿಗೆ ಆವಾಹನೆ ಮೊದಲಾದ ಕೈಂಕರ್ಯವನ್ನು ನೆರವೇರಿಸಿದ್ದಾರೆ. ಶ್ರೀನಿವಾಸನು ಅತ್ಯಂತ ರಮಣೀಯವಾದ ರೀತಿಯಲ್ಲಿ ಪೀತಾಂಬರವನ್ನುಟ್ಟು ಶೋಭಿಸುತ್ತಿರುವುದನ್ನು ನಾವು ಈ ಸಂದರ್ಭದಲ್ಲಿ ನಾವು ವೀಕ್ಷಿಸುತ್ತಿದ್ದೇವೆ. ಎಲ್ಲ ಭಕ್ತರ ಅಭೀಷ್ಟಗಳನ್ನು ಪೂರೈಸುವಂತಹ ಭಗವಂತನ ಈ ಕಲ್ಯಾಣೋತ್ಸವದ ಲೀಲೆಯನ್ನು ನಾವು ವೀಕ್ಷಿಸುತ್ತಿದ್ದೇವೆ. ರಕ್ಷಾಸೂತ್ರಗಳ ಬಂಧನ ಪ್ರಕ್ರಿಯೆ. ಇದನ್ನು ರಕ್ಷಾಸೂತ್ರ ಬಂಧನ, ಕಂಕಣಧಾರಣೆ, ವಿವಾಹ ದೀಕ್ಷೆ ಹೀಗೆ ಅನೇಕ ಹೆಸರುಗಳಿಂದ ಕರೆಯುತ್ತಾರೆ. ಅಂದರೆ ಈ ಕಲ್ಯಾಣೋತ್ಸವದಲ್ಲಿ ಪರಮಾತ್ಮನೇ ವರನಾಗಿದ್ದಾನೆ. ಶ್ರೀದೇವಿ ಭೂದೇವಿಯರು ವಧುಗಳು. ಇವರಿಬ್ಬರೂ ಕೂಡ ಈ ಕಲ್ಯಾಣೋತ್ಸವದ ದೀಕ್ಷೆಯನ್ನು ಪಡೆಯುತ್ತಿದ್ದಾರೆ. ದೀಕ್ಷಾಧಾರಿಗಳು ಸಂಕಲ್ಪಿಸಿದಂತಹ ಕಾರ್ಯಗಳು ಪೂರ್ಣವಾಗುವವರೆಗೆ ಯಾವುದೇ ವಿಧವಾದಂತಹ ದೋಷಗಳು ಬರಬಾರದು ಎನ್ನುವ ದೃಷ್ಟಿಯಿಂದ ಈ ಕಂಕಣಧಾರಣೆಯ ಪ್ರಕ್ರಿಯೆಯನ್ನು ನಿರ್ವಹಿಸುತ್ತಿದ್ದಾರೆ. ಅಂದರೆ ಈ ಕಂಕಣವನ್ನು ಯಾರು ಪವಿತ್ರವಾದಂತಹ ಮನಸ್ಸಿನಿಂದ ಧಾರಣೆ ಮಾಡುತ್ತಾರೆಯೋ ಅವರಿಗೆ ಅಶುಚಿಯ ಭಯವಿರುವುದಿಲ್ಲ. ಆದ್ದರಿಂದ ವಧುವರರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ಈ ರಕ್ಷಾಸೂತ್ರವನ್ನು ಕಟ್ಟಲಾಗುತ್ತದೆ. ವರನಾಗಿರುವಂತಹ ಶ್ರೀ ಶ್ರೀನಿವಾಸನು ತನ್ನ ದಕ್ಷಿಣ ಹಸ್ತಕ್ಕೆ ಈ ಸೂತ್ರವನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಅದೇ ರೀತಿ ಶ್ರೀದೇವಿ ಭೂದೇವಿಯರು ತಮ್ಮ ಎಡಗೈಗೆ ಈ ರಕ್ಷಾಸೂತ್ರವನ್ನು ಧರಿಸಿಕೊಳ್ಳುತ್ತಿದ್ದಾರೆ. ನಾನಾ ಅವತಾರಗಳನ್ನು ಮಾಡಿದ ನಾರಾಯಣನಿಗೆ ವಿಶ್ವಾಂತರ್ಯಾಮಿಯಾಗಿ ವಿಶ್ವವನ್ನೆಲ್ಲ ರಕ್ಷಿಸುವುದರಿಂದ ಮತ್ತು ಜಗತ್ತಿನಲ್ಲಿಯ ಜೀವ ಜಂತುಗಳೆಲ್ಲ ಅವನಿಂದಲೇ ಉಸಿರಾಡುತ್ತವೆಯಾದುದರಿಂದ ವಿಶ್ವ ಎಂದು ಕರೆಯುತ್ತಾರೆ. ಭಕ್ತರ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವವನಾದ್ದರಿಂದ ಅವನಿಗೆ ಹರಿ ಎಂದು ಕರೆಯುತ್ತಾರೆ. ವೈಕುಂಠ ಲೋಕಕ್ಕೆ ಅಧಿಪತಿಯಾದುದರಿಂದ ದೇವಲೋಕದಲ್ಲಿ ಅವನಿಗೆ ವೈಕುಂಠನಾಥ ಎಂದು ಕರೆಯುತ್ತಾರೆ. ಇದೇ ವಿಶ್ವ, ವೈಕುಂಠ, ವಿಷ್ಣು ಮೊದಲಾದ ಹೆಸರುಳ್ಳ ಶ್ರೀಹರಿಯನೇ. ಮನುಷ್ಯ ಲೋಕದಲ್ಲಿ ಶ್ರೀ ವೆಂಕಟೇಶ್ವರ, ಶ್ರೀನಿವಾಸ, ಗೋವಿಂದ ಎನ್ನುವಂತಹ ಹೆಸರಿನಿಂದ ಕರೆಯುತ್ತಾರೆ. ಈ ಶ್ರೀನಿವಾಸ ನಾಮಕನಾದ ಶ್ರೀಹರಿಯೇ ಹಿಂದೆ ಕೃತಯುಗದಲ್ಲಿ ಅದಿತಿದೇವಿಯ ಹೊಟ್ಟೆಯಿಂದ ವಾಮನ ರೂಪದಿಂದ ಹುಟ್ಟಿ ಉಪೇಂದ್ರನೆಂದು ಪ್ರಖ್ಯಾತನಾಗಿ ತ್ರಿವಿಕ್ರಮ ರೂಪದಿಂದ ದುಷ್ಟರಾದ ಅಸಂಖ್ಯ ದೈತ್ಯ ದಾನವರನ್ನು ಸಂಹರಿಸಿದನು. ಇಂತಹ ಅಚಿಂತ್ಯದ್ಭುತ ಶಕ್ತಿಯುತನಾದ ಶ್ರೀಹರಿಯೇ ಭಕ್ತರನ್ನು ಉದ್ಧರಿಸಲು, ವಿಶೇಷವಾಗಿ ಕಲಿಯುಗದ ಭಕ್ತರನ್ನು ಉದ್ಧರಿಸಲು ವೆಂಕಟಾಚಲ ಎನ್ನುವ ಕ್ಷೇತ್ರದಲ್ಲಿ ಬಂದು ನೆಲೆಸಿದ್ದಾನೆ. ಕಲಿಯುಗದಲ್ಲಿ
ಕರುಣಾಮಯನಾದ ಪ್ರಭು ಶ್ರೀನಿವಾಸನು ಜೀವಿಗಳು ಧರ್ಮ ಮಾರ್ಗದಿಂದ ಚ್ಯುತರಾಗದಂತೆ ನಿರಂತರ ರಕ್ಷಿಸಲು ಭೂವೈಕುಂಠವೆನಿಸುವ ವೆಂಕಟಾದ್ರಿಯಲ್ಲಿ ಬಂದು ನೆಲೆಸುತ್ತಾನೆ. ವೆಂಕಟೇಶ್ವರನು ನೆಲೆ ನಿಂತ ಬೆಟ್ಟ ವೆಂಕಟಾಚಲ ಎಂದು ಪ್ರಸಿದ್ಧವಾಗುತ್ತದೆ. ವೆಮ್ಮೆಂದರೆ ಸಮಸ್ತವಾದಂತಹ ಪಾಪಗಳು, ಕಟತಿ ಎಂದರೆ ನಾಶ ಮಾಡುವಂಥದು. ಈ ವೆಂಕಟಾಚಲ ಕ್ಷೇತ್ರವೇ ಎಲ್ಲ ವಿಧವಾದಂತಹ ಭಕ್ತರ ಪಾಪಗಳನ್ನು ಹೋಗಲಾಡಿಸಿ ಎಲ್ಲರಿಗೂ ಶುಭವನ್ನುಂಟು ಮಾಡುವಂತಹ ಪವಿತ್ರವಾದಂತಹ ಕ್ಷೇತ್ರವಾಗಿದೆ. ಆದ್ದರಿಂದ ಭಗವಂತನು ಕಲಿಯುಗದ ಭಕ್ತರನ್ನು ಉದ್ಧರಿಸಲು, ಅವರ ಎಲ್ಲ ಪಾಪಗಳನ್ನು ಪರಿಹರಿಸಲು ವೆಂಕಟಾಚಲ ಎನ್ನುವ ಕ್ಷೇತ್ರದಲ್ಲಿ ನೆಲೆಸಿದ್ದಾನೆ. ಅದಕ್ಕಾಗಿಯೇ ವೆಂಕಟಾದ್ರಿ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ ಎಂದು ಹೇಳುತ್ತಾರೆ. ಅಂದರೆ ವೆಂಕಟಾದ್ರಿಗೆ ಸರಿಸಮವಾದ ಕ್ಷೇತ್ರ ಇನ್ನೊಂದಿಲ್ಲ. ಯುಗ ಯುಗಗಳಲ್ಲಿಯೂ ವೆಂಕಟೇಶನಂತಹ ದೇವ ಇನ್ನೊಬ್ಬನಿಲ್ಲ ಎಂದು ಹೇಳುತ್ತಾರೆ. ಪರಮಾತ್ಮನ ದಿವ್ಯವಾದಂತಹ ಈ ಕಲ್ಯಾಣೋತ್ಸವ ಸೇವೆ ಅತ್ಯಂತ ಲೋಕಹಿತಕರವಾದದ್ದು, ಸಮಸ್ತ ಭಕ್ತಜನರಿಗೂ ಅನುಗ್ರಹ ಮಾಡುವಂತಹದ್ದಾಗಿದೆ. ಅನೇಕ ಭಕ್ತಜನರ ಪರಿಹಾರ ರೂಪದಲ್ಲಿಯೂ ಈ ಕಲ್ಯಾಣೋತ್ಸವವು ನಡೆದು ಬರುತ್ತದೆ. ಶ್ರೀನಿವಾಸ ನವಮೋಹನ ಸುಂದರ ಮಂದಹಾಸ ಎಂದು ಹೇಳುತ್ತಾರೆ. ನಿನ್ನ ನಾಮ ಮಧುರ, ನಿನ್ನ ರೂಪ ಮಧುರ, ನಿನ್ನ ದರ್ಶನ ಭಾಗ್ಯ ಮಧುರಾತಿ ಮಧುರ ಎಂದು ಲಕ್ಷಾಂತರ ಜನರು ನಿನ್ನನ್ನು ಗೋವಿಂದ ಎಂದು ಭಕ್ತಿಯಿಂದ ಭಜಿಸುತ್ತಾ ಇರುತ್ತಾರೆ. ಯುಗ ಯುಗಗಳಲ್ಲಿಯೂ ಯಾವ ತಲೆಮಾರಿನಲ್ಲಿಯೂ ನಿನ್ನಂತಹ ದೇವ ಇನ್ನೊಬ್ಬನಿಲ್ಲ, ಅಂತಹ ಪರಮಾತ್ಮನಾದ ನೀನು ನಮ್ಮನ್ನು ರಕ್ಷಿಸು ಎಂದು ಭಕ್ತಿಯಿಂದ ಭಗವಂತನ ಸ್ಮರಣೆ ಮಾಡುತ್ತಾರೆ. ಏಕೆಂದರೆ ಕಲಿಯುಗದ ಪ್ರತ್ಯಕ್ಷ ದೇವ ಕೇವಲ ಭಕ್ತರ ನಮಸ್ಕಾರದಿಂದಲೇ ಭಕ್ತರನ್ನು ಅನುಗ್ರಹಿಸುವಂತಹ ಕರುಣಾಮಯಿ ಪರಮಾತ್ಮ. ಭಗವಂತನು ಎಲ್ಲರನ್ನೂ ಅನುಗ್ರಹಿಸುತ್ತಾನೆ. ಗೋವಿಂದ ನೀನೇ ನನಗೆ ದಿಕ್ಕು ಎಂದು ಭಕ್ತಿಯಿಂದ ಆತನನ್ನು ಬೇಡಿಕೊಂಡರೆ ಕಣ್ಣಿನ ರೆಪ್ಪೆಯಂತೆ ಭಕ್ತರನ್ನು ಕಾಪಾಡುತ್ತಾನೆ. ವೆಂಕಟೇಶ ಎಂದು ಭಗವಂತನ ನಾಮಸ್ಮರಣೆ ಮಾಡಿದರೆ ನಮ್ಮ ಎಲ್ಲಾ ಪಾಪಗಳನ್ನು ನಿರ್ಮೂಲಗೊಳಿಸುತ್ತಾನೆ. ಓಂ ಯೇ ತೋನ್ವಿಂದ್ರಂ ಸ್ತವಾ ಆಮ ಶುದ್ಧಂ ಶುದ್ಧೇನ ಸಾಮ್ನಾ ಶುದ್ಧೈರುಕ್ತೈರ್ವಾ ಆವೃದ್ಧಾಂಶಂ ಶುದ್ಧಾಸೀರ್ವಾ ಆನ್ಮಮಕ್ತ ಓಂ ಮಯಿ ರೇವಾದ್ರಿ ನಮಾಜಿನಂತ ಅಮ್ಮಯ್ಯಾಧೇರಸ್ತು ಮಯಿ ರೇವಹೂದಿ ದೇವ್ಯಾ ಹೋತಾ ರಾವಣಶಂತ ಪೂರ್ವೇರಿಷ್ಟಾ ಸ್ಯಾಮ ಧರ್ಮಾಸುನೀನಾ ಆಹ ಮಕ್ಯಂ ಯುಜಂತ ಮಮ ಜಾನ ಹವ್ಯಾಕೋತಿ ಸತ್ಯಾಮನ ಸೋಮೇ ಅಸ್ತು ಯೇ ನೋಮಾನಿಕಾ ಆಂಗತ ವಚನಾಹಂ ವಿಶ್ವೇ ದೇವಾಸು ಅಧಿ ಪೂಜತಾಮಿ ದೇವೀ ಶರಣಮೇ ರಣಕೃಣೋದ ವಿಶ್ವೇ ದೇವಾಸು ಯಹವೀರ ಯುದ್ಧಂ ಆಸ್ಮಹಿ ಪ್ರಜಯಾಮಾತನೋಭಿರ್ಮಾರಧಾಮತ್ವಶದೆ ಸೋಮರಾಜನ್ ಉದ್ಧನ್ಯಮಾನಮಸ್ಯಾಮೇಧ್ಯಮಪಾಪಾನಂ ಯಜಮಾನಸ್ಯ ಹಂತು ಶಿವಾನಸ್ಸಂತು ಪ್ರತಿಶಶ್ಚತ ಸ್ಪೃಶ್ಯನ್ನೋ ಮಾತಾ ಪೃಥಿವೀ ತೋಕಸಾತಾ ಜಾತವೇದೋ ಭವನಸ್ಯ ನೇತ ಯಹಜಂಜ ತಪಸೋ ಯಜ್ಞ ನಿಶ್ಯದೇ ಅಗ್ನಿಮಶ್ವತ್ತಾದಿ ಹಂ ವ್ಯವಾಹಕಂ ಶಮೀ ಗರ್ಭಾಂಜನ ಗಿನ್ಯೋಮಯೋ ಭೋ ಅದಿತೇನ ಮನ್ಯಸ್ವ ಅನುಮದೇನ ಮನ್ಯಸ್ವ ಸರಸ್ವತೇನ ಮನ್ಯಸ್ವ ದೇವ ಸಮೇತ ಪ್ರಸುಭಾ ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾದ್ ವಿಷೀಮತ ಸೃಜೋ ವೇನ ಆಮಹ ಸ ಬುದ್ಧಿಯಾ ಉಪಮಾ ಅಸ್ಯ ವಿಷ್ಟಾ ಸದಸ್ಯ ಯೋ ನಮಸತಶ್ಚ ವಮಃ ಓಂ ಭೂ ಬ್ರಹ್ಮಣ ಮಾವಾಹಯಾಮಿ ಓಂ ಭೋ ಪ್ರಜಾಪತಿ ಮಾವಾಹಯಾಮಿ ಓಂ ಸಮಪಿತಾಮಹ ಮಾವಾಹಯಾಮಿ ಓಂ ಭೂರ್ಭವಸ್ವರ ಹಿರಣ್ಯಗರ್ಭ ಮಾವಾಹಯಾಮಿ ಬ್ರಹ್ಮಣೀ ನಮಃ ಗೀತಮಾಸನಂ ಸೋಮೋ ಧೇನುಕಂ ಸೋಮೋ ಅರ್ವಂತಮಾಶಕಂ ಸೋಮೋ ವೀರಂಗರ ಮಂಜಂತರಾತ್ ಸಾಧನ್ಯಂ ವಿದತ್ಯಕಂ ಸುಭೇಗಂ ತಿಸ್ರವಣಂ ಯೋತರಾಜ ತಸ್ಮೈ ಓಂ ಭೂ ಸೋಮ ಮಾವಾಹಯಾಮಿ ಓಂ ಭವರ್ ಯಜ್ಞಾಂಗ ಮಾವಾಹಯಾಮಿ ಓಂ ಸುವರಿಂದ ಮಾವಾಹಯಾಮಿ ಓಂ ಭೂರ್ಭವಸ್ವಶ್ಚಂದ್ರ ಮಾವಾಹಯಾಮಿ ಸೋಮಸ್ಯ ಗೀತಮಾಸನಂ ಬ್ರಹ್ಮಣೇ ನಮಃ ಸರ್ವೋಪಚಾರಾನ್ ಸಮರ್ಪಯಾಮಿ ಸೋಮಾಯ ನಮಃ ಸರ್ವೋಪಚಾರಾನ್ ಸಮರ್ಪಯಾಮಿ ಬ್ರಹ್ಮನ್ ಪ್ರೋಕ್ಷಿಷ್ಯಾಮಿ ಪ್ರೋಕ್ಷಯಜ್ಞಂ ದೇವತಾ ವರ್ಧಯಿತ್ವನ್ ನಾಗಸ್ಯ ಪುಷ್ಟೇಯಮಾನೋಸ್ತು ಸಪ್ತರ್ಹೀನಾಗಂ ಸುಕೃತಾಂ ಯತ್ರ ನೋಕಸ್ತ ತ್ರೇಮಂ ಯಜ್ಞಂ ಯಜಮಾನಂ ಚ ಧೇಹಿ ಓಂ ಪ್ರೋಕ್ಷ್ಯಾ ಸೋಮ ಪ್ರೋಕ್ಷಿಷ್ಯಾಮಿ ಪ್ರೋಕ್ಷಯಜ್ಞಂ ದೇವತಾ ವರ್ಧಯಿತ್ವನ್ ನಾಗಸ್ಯ ಪುಷ್ಟೇಯಮಾನೋಸ್ತು ಸಪ್ತರ್ಹೀನಾಗಂ ಸುಕೃತಾಂ ಯತ್ರ ನೋಕಸ್ತ ತ್ರೇಮಂ ಯಜ್ಞಂ ಯಜಮಾನಂ ಚ ಧೇಹಿ ಓಂ ಪ್ರೋಕ್ಷ್ಯಾ ಪವಿತ್ರೇ ಸ್ತೋ ವೈಷ್ಣವ್ಯೇ ಸ್ತೋ ಯಜ್ಞೇ ಸ್ತೋ ವಾಯುಭೂತೇ ಸ್ತೋ ವಿಷ್ಣೋರ್ಮಣಾ ಭೂತೇ ಸ್ತೋ ಯಜ್ಞಸ್ಯ ಪಾವನೇ ಸ್ಥಃ ಪರಶರಸ ಪವಿತ್ರೇ ಸ್ತೋ ವೈಷ್ಣವ್ಯೋ ದೇವ ಸವಿತ ಪ್ರಸವ ಪುನಾತ್ವಚಿತ್ರೇಣ ಪವಿತ್ರೇಣ ವಸೋ ಸೂರ್ಯಸ್ಯ ರಶ್ಮಿ ಭೇರಾಮೋ ದೇವೀರಗ್ನೇ ಭೋ ಅಗ್ನೇ ಗುಮೋಗ್ರ ಇಮಂ ಯಜ್ಞಂ ನಿಜಿತಾಗ್ನೇ ಯಜ್ಞಪತಿಂ ಧತ್ತ ಯುಷ್ಮಾನಿಂದ್ರೋ ವೃಣೀತ ಪುತ್ರ ದೂರ್ಯೇ ಯೋಜಮಿಂದ್ರಮ ಅವೃಣೀರ್ಥಂ ಪುತ್ರ ದೂರ್ಯೇ ಪ್ರೋಕ್ಷಿತಾಸ್ಥಾ ವಿಷ್ಣು ಮಾವಾಹಯಾಮಿ ಮಹಾವಿಷ್ಣು ಮಾವಾಹಯಾಮಿ ಸದಾ ವಿಷ್ಣು ಮಾವಾಹಯಾಮಿ ವ್ಯಾಪಿ ನಾರಾಯಣ ಮಾವಾಹಯಾಮಿ ಗಂಧರ್ವೋಶ ವಿಶ್ವಾಪದ ವಿಶ್ವಸ್ವಾಮಿ ಪರಿಧಿ
ಋಡಗೀತಿತಃ ಬ್ರಹ್ಮಣ್ಣವ ಪ್ರಣೇಷ್ಯಾಮಿ ಗಿತಮಾನವಾಜಂ ಯಚ್ಚಾಪ್ರಣೈ ಯಜ್ಞಂ ದೇವತಾ ವರ್ಧಯಿತ್ವಂ ನಾಗಸ್ಯ ಪುಷ್ಟೇಜಮಾನೋತ್ತು ಸಪ್ತೃಹೀನಾಗಂ ಸುಕೃತಾಂ ಯತ್ರ ಲೋಕಸ್ತತ್ರೇಮಂ ಯಜ್ಞಂ ಗಿತಮಾನಂ ಚ ಧೇಹಿ ಓಂ ಪ್ರಣಯಾ ಸೋಮಾಪ ಪ್ರಣೇಷ್ಯಾಮಿ ಗಿತಮಾನವಾಜಂ ಯಚ್ಚಾಪ್ರಣೈ ಯಜ್ಞಂ ದೇವತಾ ವರ್ಧಯಿತ್ವಂ ನಾಗಸ್ಯ ಪುಷ್ಟೇ ಯಜಮಾನೋಸ್ತು ಸಪ್ತೃಹೀನಾಗಂ ಸುಕೃತಾಂ ಯತ್ರ ಲೋಕಸ್ತತ್ರೇಮಂ ಯಜ್ಞಂ ಗಿತಮಾನಂ ಚ ಧೇಹಿ ಓಂ ಪ್ರಣಯಾ ಕೋಪ ಪ್ರಣಯಿತ ಸಮ ಪ್ರಣಯತ್ವಾಪೋ ದೇವೀ ಪ್ರಣಯಾನಿ ಯಜ್ಞಕಂ ಸುಕಂಸಾದಯಂ ತುರಃ ಇದಂ ಮದಂತೀ ಕೃತಪುಷ್ಟಾಪುದಾಕ ಸಹಸ್ರಪೋಷಂ ಯಜಮಾನೇಂಚತೀ ಕೋವೋ ಜನಕ್ತ ಸಮೋ ಜನಕ್ತ ಸಂವಿಹಂತಾಂತೈ ವೀರವಶ ಪಾತ್ರಾನಿ ದೇವ ಯಜ್ಞಾಯೈ ಪ್ರಜಾಪತಿಮಾವಾಹಯಾಮಿ ಇಂದ್ರಮಾವಾಹಯಾಮಿ ಅಗ್ನಿಮಾವಾಹಯಾಮಿ ಸುಮಮಾವಾಹಯಾಮಿ ಅಗ್ನಿಮಾವಾಹಯಾಮಿ ಸುಮಮಾವಾಹಯಾಮಿ ಅಗ್ನಿಶೋಮಾವಾಹಯಾಮಿ ಪ್ರಜಾಪತಿಮಾವಾಹಯಾಮಿ ಬ್ರಹ್ಮಾಣಮಾವಾಹಯಾಮಿ ಇಂದ್ರಮಾವಾಹಯಾಮಿ ವಸುನಾವಾಹಯಾಮಿ ಮೃತಾವಾಹಯಾಮಿ ರುದ್ರನಾವಾಹಯಾಮಿ ಅಪಾಪಸ್ಪೃಶ್ಯ ಶ್ರೀ ಮಹಾವಿಷ್ಣುಮಾವಾಹಯಾಮಿ ಬೃಹತ್ಪತಿಮಾವಾಹಯಾಮಿ ಮಿತ್ರಮಾವಾಹಯಾಮಿ ವರುಣಮಾವಾಹಯಾಮಿ ಆದಿತ್ಯನಾವಾಹಯಾಮಿ ಸ್ತನಾವಾಹಯಾಮಿ ಪೂಷಣಮಾವಾಹಯಾಮಿ ಕಕ್ಷಮಾವಾಹಯಾಮಿ ಕಕ್ಷದೇವತ ಸೋಮಮಾವಾಹಯಾಮಿ ವೈವಾಹಿಕ ಯಜ್ಞಮಾವಾಹಯಾಮಿ ಯಜ್ಞದೇವತ ವಿಶ್ವಾನ್ ದೇವಾನಾವಾಹಯಾಮಿ ಸರ್ವದೇವಾನಾವಾಹಯಾಮಿ ಆಜ್ಯ ಭಾಗೇ ಪ್ರಜಾಪತಿಯೇ ದೃಷ್ಟಿ ನಿರ್ಮಾಮಿ ಬ್ರಹ್ಮಣೇ ದೃಷ್ಟಿ ನಿರ್ಮಾಮಿ ಇಂದ್ರಾಗಿ ದೃಷ್ಟಿ ನಿರ್ಮಾಮಿ ಅಗ್ನೇಯ ದೃಷ್ಟಿ ನಿರ್ಮಾಮಿ ಸೋಮಾಗಿ ದೃಷ್ಟಿ ನಿರ್ಮಾಮಿ ಅಗ್ನೇಯ ದೃಷ್ಟಿ ನಿರ್ಮಾಮಿ ಸೋಮಾಗಿ ದೃಷ್ಟಿ ನಿರ್ಮಾಮಿ ಅಗ್ನಿ ಸೋಮಾಭ್ಯಾಂ ದೃಷ್ಟಿ ನಿರ್ಮಾಮಿ ಪ್ರಜಾಪತಿಯೇ ದೃಷ್ಟಿ ನಿರ್ಮಾಮಿ ಬ್ರಹ್ಮಣೇ ದೃಷ್ಟಿ ನಿರ್ಮಾಮಿ ಇಂದ್ರಾಗಿ ದೃಷ್ಟಿ ನಿರ್ಮಾಮಿ ವಸುಭ್ಯೋ ದೃಷ್ಟಿ ನಿರ್ಮಾಮಿ ಮೃದ್ಭ್ಯೋ ದೃಷ್ಟಿ ನಿರ್ಮಾಮಿ ರುದ್ರೇಭ್ಯೋ ದೃಷ್ಟಿ ನಿರ್ಮಾಮಿ ಅಪಪಸ್ಪೃಶ್ಯ ಶ್ರೀ ಮಹಾವಿಷ್ಣುವೇ ದೃಷ್ಟಿ ನಿರ್ಮಾಮಿ ಬೃಹತ್ಪತಿಯೇ ದೃಷ್ಟಿ ನಿರ್ಮಾಮಿ ಮಿತ್ರಾಗಿ ದೃಷ್ಟಿ ನಿರ್ಮಾಮಿ ವರುಣಾಗಿ ದೃಷ್ಟಿ ನಿರ್ಮಾಮಿ ಆದಿತ್ಯೇಭ್ಯೋ ದೃಷ್ಟಿ ನಿರ್ಮಾಮಿ ಅಶ್ವಿಭ್ಯಾಂ ದೃಷ್ಟಿ ನಿರ್ಮಾಮಿ ಪೂಷ್ಣೇ ದೃಷ್ಟಿ ನಿರ್ಮಾಮಿ ಕಕ್ಷಾಗಿ ದೃಷ್ಟಿ ನಿರ್ಮಾಮಿ ಕಕ್ಷದೇವತ ಸೋಮಾಗಿ ದೃಷ್ಟಿ ನಿರ್ಮಾಮಿ ವೈವಾಹಿಕ ಯಜ್ಞಾಗಿ ದೃಷ್ಟಿ ನಿರ್ಮಾಮಿ ಯಜ್ಞದೇವತ ವಿಶ್ವೇಭ್ಯೋ ದೇವೇಭ್ಯೋ ದೃಷ್ಟಿ ನಿರ್ಮಾಮಿ ಸರ್ವದೇವೇಭ್ಯೋ ದೃಷ್ಟಿ ನಿರ್ಮಾಮಿ ಆದ್ಯಂ ತ್ರಿಪತಿ ಸೃಜಾಮಿ ಜಲಂ ತ್ರಿಪತಿ ಸೃಜಾಮಿ ಅಗ್ನೇ ದ್ಯೋದರ್ಶಿ ಸಮಿತಿ ಸಿಸ್ಮಾಹ ಅಮೃತಮಜಮಾರುಣಮಸಿ ಅಂತರಿತ ಕುಮರಕ್ಷೋಂತರಿತ ಆರಾತಯಃ ಪ್ರತಿಷ್ಠ ಕುಮರಕ್ಷ ಪ್ರತಿಷ್ಠ ಆರಾತಯಃ ಚಿತ್ರದಿ ಸ್ಥಾಪನ ತಚ್ಛದ್ರೇಣ ಪವಿತ್ರೇಣ ವಸೋ ಸೂರ್ಯಸ್ಯ ರಶ್ಮಿ ಭಿಸ್ಮಾಹ ವಾಕ್ಪತಿ ಸ್ಥಾಪನ ತಚ್ಛದ್ರೇಣ ಪವಿತ್ರೇಣ ವಸೋ ಸೂರ್ಯಸ್ಯ ರಶ್ಮಿ ಭಿಸ್ಮಾಹ ದೇವಸ್ವಾಜ ಪದಾಪಣ ತಚ್ಛಿದ್ರೇಣ ಪವಿತ್ರೇಣ ವಸೋ ಸೂರ್ಯಸ್ಯ ರಶ್ಮಿ ಭಿಸ್ಮಾಹ ಕರಸಂಪೂರ್ಣಾವಾಸ ಮಿದೋ ಗೃಹೀತ್ವಾ ಮೂಲಾಗ್ರಾಭ್ಯಾಂ ಕೃತಂ ಸ್ಪರ್ಶಿತ್ವಾ ಅಭ್ಯರ್ಚ್ಯ ಅಕ್ಷತ ಆಜ್ಯ ಚುರ್ಭಿರ್ಮಾಮೇ ಅಗ್ನಿಷ್ಟಕಾ ಧೇನವ ಸಂತ್ಮೇಕಾ ಚ ಶತಂಚ ಸಹಸ್ರಂ ಚ ಯುತಂಚ ನಿಯುತಂಚ ಪ್ರಗತಂಚ ಅರ್ಪತಂ ಚ ಜಪ್ತಂ ಚ ಸಮತ್ರಸ್ಯ ಮಧ್ಯಂ ಚ ಅಂತಸ್ಯ ಪರಾರ್ಥಸ್ಯ ಮಾಮೇ ಅಗ್ನಿಷ್ಟಕ ಧೇನವ ಸಂತು ಇಂದ್ರಾಯ ನಮಃ ಅಗ್ನಯೇ ನಮಃ ಯಮಾಯ ನಮಃ ನಿರುತಯೇ ನಮಃ ವರುಣಾಯ ನಮಃ ವಾಯವೇ ನಮಃ ಕುಬೇರಾಯ ನಮಃ ಈಶಾನಾಯ ನಮಃ ಅಗ್ನಯೇ ನಮಃ ಜಾತವೇದಸೇ ನಮಃ ಸಹೋಜಸೇ ನಮಃ ಜರಾಪ್ರಭವೇ ನಮಃ ವಿಸರ್ಪಣೇ ನಮಃ ವೈಶ್ವಾನರಾಯ ನಮಃ ಜಾತವೇದಸೇ ನಮಃ ಅದಿತೇನ ಮನ್ಯಸ್ವ ಹನುಮತೇನ ಮನ್ಯಸ್ವ ಸರಸ್ವತೇನ ಮನ್ಯಸ್ವ ದೇವಸವಿತ ಪ್ರಸುಭಾ ಷಷ್ಟಿ ಚತುಸ್ರಾಣ್ಯಮಕ್ಷ ಯಮರ್ಬುಧಮಾನಯ ಅಯಂತ ಯಿತ್ಮ ಆತ್ಮಾ ಜಾತವೇದಸ್ತೇನೇದ್ಯ ಸ್ವವರ್ತಸ್ವದೇ ತವರ್ತಯಿರಾಸ್ಮಾನ್ ಪ್ರಜಯಾಪಜಬ್ರಹ್ಮವರ್ಚಸೇನಾನ್ನಾತ್ಯೇನ ಸಮೇಧಯಸ್ಮಾಹ ವಾಯುವ್ಯಾದಾಗ್ನೇಯಾಂತಂ ಪ್ರಜಾಪತಯೇ ಸ್ವಾಹ ನೈರುತ್ಯಾದೀಶಾನಾಂತಂ ಇಂದ್ರಾಯ ಸ್ವಾಹ ಅಗ್ನಯೇ ಸ್ವಾಹ ಸೋಮಾಯ ಸ್ವಾಹ ಅಗ್ನಿಶೋಮಾಭ್ಯಾಗು ಸ್ವಾಹ ಪ್ರಜಾಪತಯೇ ಸ್ವಾಹ ಬ್ರಹ್ಮಣೇ ಸ್ವಾಹ ಇಂದ್ರಾಯ ಸ್ವಾಹ ವಸುಭ್ಯ ಸ್ವಾಹ ಮರುಭ್ಯ ಸ್ವಾಹ ರುದ್ರೇಭ್ಯ ಸ್ವಾಹ ಅಪಪುಪಸ್ಪೃಶ್ಯ ಶ್ರೀ ಮಹಾವಿಷ್ಣವೇ ಸ್ವಾಹ ಬೃಹಸ್ಪತಯೇ ಸ್ವಾಹ ಮಿತ್ರಾಯ ಸ್ವಾಹ ವರುಣಾಯ ಸ್ವಾಹ ಆದಿತ್ಯೇಭ್ಯ ಸ್ವಾಹ ಅಸ್ವಭ್ಯಾಗು ಸ್ವಾಹ ಪೂಷ್ಣೇ ಸ್ವಾಹ ಕಕ್ಷಾಗ ಸ್ವಾಹ ಕಕ್ಷದೇವತ ಸೋಮಾಯ ಸ್ವಾಹ ವೈಮಾಹಿಕ ಯಜ್ಞಾಗ ಸ್ವಾಹ ಯಜ್ಞದೇವತ ವಿಶ್ವೇಭ್ಯೋ ದೇವೇಭ್ಯ ಸ್ವಾಹ ಸರ್ವದೇವೇಭ್ಯ ಸ್ವಾಹ ದರ್ಮ್ಯಾಭಿಹಾರ್ಯಾ ಜರಂ ಸಾವಿತ್ರ್ಯಾ ಗೃಹೀತ್ವಾ ಚುಕ್ಮಾ ವ್ಯಾಹೃತೈರ್ಜುಹೋದೇ ಓಂ ಭೂಸ್ವಾಹ ಓಂ ಭವಸ್ವಾಹ ಓಂ ಸುಭಸ್ವಾಹ ಓಂ ಭೂರ್ಭವಸ್ವಸ್ವಾಹ ಅದಿತೇನ್ವಮಗ್ಸ್ತಾಃ ಅನುಮತೇನ್ವಮಗ್ಸ್ತಾಃ ಸರಸ್ವತೇನ್ವಮಗ್ಸ್ತಾಃ ದೇವಸಮಿತ ಪ್ರಾಸಾಮೀಹಿ ಅಸ್ಯದೇವ ದೇವಸ್ಯ ಭಗವತೋ ನಾರಾಯಣಸ್ಯ ಶ್ರೀಪದೇ ಪ್ರಸೋತ್ತಮಸ್ಯ ಶ್ರೀಮತ ಗಿರಾಂಡಕೋಟಿ ಬ್ರಹ್ಮಾಂಡರಾಜಕಸ್ಯ ಶ್ರೀ ಭೂನಿಲಾ ಸಮೇತ ಶ್ರೀನಿವಾಸ ಸ್ವಾಮಿನಃ ವೈಮಾಹಿಂಗೋತ್ಸವಕರ್ಮಾಂಗಮೋಪಾಸನಾಗ್ನೋಘಾರಾಂತೇ ಸ್ವರಮಂತ್ರಾಕ್ಷರಕ್ರಿಯಾ ದೋಷ ಪ್ರಾಯಶ್ಚಿತ್ತಾರ್ಥಮತೋ ದೇವಾದಿ ವೈಷ್ಣವೋಮಂ ಹೋಷ್ಯೇ ಅದಿತೇನ ಮನ್ಯಸ್ವ ಹನುಮತೇನ ಮನ್ಯಸ್ವ ಸರಸ್ವತೇನ ಮನ್ಯಸ್ವ ದೇವಸಮಿತ ಪ್ರಸುಭಾ ಓಂ ಮತೋ ದೇವಾ ಅವಂತು ನೋ ಯತೋ ವಿಷ್ಣುರ ವಿಚಕ್ರಮೇ ಪೃಥಿವ್ಯಾ ಸಪ್ತಧಾಮಭಿ ಸ್ವಾಹ ಇದಂ ವಿಷ್ಣುರ ವಿಚಕ್ರಮೇ ತ್ರೇಧಾನ ತಥೇ ಪದಂ ಸಮೂಢಮಸ್ಯ ಮಾಗಂ ಸುರೇ ಸ್ವಾಹ ತ್ರೀನಿ ಪದಾ ವಿಚಕ್ರಮೇ ವಿಷ್ಣುರ ಗೋಪಾ ಅದಾಭ್ಯ ತತೋ ಧರ್ಮಾಣಿ ಧಾರಯನ್ ಸ್ವಾಹ ವಿಷ್ಣು ಕರ್ಮಾಣಿ ಪಶ್ಯತಿ ಯತೋ ಓ ಪ್ರದಾನಿ ಪುಷ್ಪಶೇ ಇಂದ್ರಶ್ಚ ಗಿತ್ಯ ಸಖಾ ಸ್ವಾಹ ತದ್ವಿಷ್ಣೋ ಪರಮಂ ಪದಕಂ ಸದಾ ಪಶ್ಯಂತಿ ಸೂರಜ ದಿಮೇ ಮಚಕ್ಷುನಾತರಗ್ ಸ್ವಾಹ ತದ್ವಿಪ್ರಾಸೋಪಿ ಪಂಯಮೋ ಜಾಗ್ರಮಾಗಂ ಸಸ್ಸಮಿಂಧರೇ ವಿಷ್ಣೋರ್ಯತ್ ಪರಮಂ ಪದಗ್ ಸ್ವಾಹ ಓಂ ಭೂ ಸ್ವಾಹ ಓಂ ಭವ ಸ್ವಾಹ ಓಂ ಸುಭ ಸ್ವಾಹ ಓಂ ಭೂರ್ಭವ ಸುಭ ಸ್ವಾಹ ಅದಿತೇನ್ವಮಗ್ಸ್ತಾಃ ಅನುಮತೇನ್ವಮಗ್ಸ್ತಾಃ ಹದರಸ್ವನೇನ್ವಮಗ್ಸ್ತಾಃ ದೇವಸಮಿತ ಪ್ರಾಸಾಮೀಹಿ
ಆನಂದಂ ತಸ್ಯಾಗ್ನಿ ಭಾಜಯೇಹಮ ಮೋದ ಪ್ರಮೋದ ಆನಂದ ಮುಷ್ಕಯೋರ್ನಿಹಿತ ಸಪಃ ಶ್ರುತ್ವೇ ವಗಾಮಸ್ಯ ತೃಪ್ಯಾನಿ ಸಂಜ್ಞಾನಂ ವಿಜ್ಞಾನಂ ಪ್ರಜ್ಞಾನಂ ಜಾನತಭಿಜಾನತೆ ಸಂಕಲ್ಪಮಾನಂ ಪ್ರಕಲ್ಪಮಾನಮಪಕಲ್ಪಮಾನಮಪಕಲುಪ್ತಂ ಕ್ಲುಪ್ತಂ ಶ್ರೇಯೋಪಸೀಯ ಆಯತ್ ಸಂಭೂತಂ ಭೂತಂ ಚಿತ್ರಃ ಕೇತು ಪ್ರಭಾನಾಭಾನ್ ಸಂಭಾನೆ ಜ್ಯೋತಿಷ್ಮಾಗಸ್ತೇಜಸ್ಮಾ ನಾದಭಗ್ಯಸ್ತಪನ್ನ ಭೇತಪನ್ನೇ ರೋಚನೋ ರೋಚಮಾನ ಶೋಭನ ಶೋಭಮಾನಃ ಕಲ್ಯಾಣಃ ಶ್ರಿಯಮೇವಾವರುಂಧೇ ಶೀತೇ ವಾದೇ ಪುನರ್ನಿವೇತ್ಯಾಹ ಕ್ಷೇಮೋ ವೈ ರಾಷ್ಟ್ರಸ್ಯ ಶೀತೋ ವಾತಃ ಕ್ಷೇಮಮೇವಾವರುಂಧೇ. ಶಂಶೋಭಿಪಾರ್ಶ್ವತ್ವಯಂ ಕೇಯೂರಾಂಗತಃ ರಕುಂಡಲಧರಂ ಪೀತಾಂಬರಂ ಕೌಸ್ತುಭಂ ದೀಪ್ತಂ ವಿಶ್ವಧರಂ ವಿಭುಂ ಸುಭಕ್ಷ ವಿಲಸತ ಶ್ರೀವತ್ಸ ಜಿಹ್ನಂ ಭಜೇ. ಅಥ ಭಗವತೋ ಮಹಾಪುರುಷಸ್ಯ ಶ್ರೀಮದಾದಿನಾರಾಯಣಸ್ಯ ಅಚಿಂತ್ಯಾ ಪರಿಮಿತ ಶಕ್ತ್ಯಾ ಭ್ರಜಮಾನಸ್ಯ ಮಹಾಜಲೋಘಸ್ಯ ಮಧ್ಯೇ ಪರಿಭ್ರಮಮಾನಾನಾಂ ಅನೇಕ ಕೋಟಿ ಬ್ರಹ್ಮಾಂಡಾನಾಂ ಏಕತಮೇ ಪೃಥಿವ್ಯಪ್ತೇಜೋ ವಾಯುವ್ಯಾಕಾಶ ಅಹಂಕಾರ ಮಹದೌ ವ್ಯಕ್ತಾಖ್ಯ ಸಪ್ತಾವರಣೀನಾವೃತೆ ಅಸ್ಮಿನ್ ಮಹತಿ ಬ್ರಹ್ಮಾಂಡೇ ಆಧಾರಶಕ್ತಿ ಶ್ರೀವರಾಹ ಕೂರ್ಮಾನಂತಾಷ್ಟ ದಿಗ್ಗಜೋ ಪರಿಪ್ರತಿಷ್ಠಿತಾನಾಂ ಅತಲ ವಿತಲ ಸುತಲ ತನಾತಲ ರಸಾತಲ ಮಹಾತಲ ಪಾತಾನಾಖ್ಯ ಸಪ್ತಲೋಕಾನಾಂ ಊರ್ಧ್ವಭಾಗೇ ಭೂಲೋಕೇ ಭುವರ್ಲೋಕ ಸುವರ್ಲೋಕ ಮಹರ್ಲೋಕ ಜನೋಲೋಕ ತಪೋಲೋಕ ಸತ್ಯಲೋಕಾಖ್ಯ ಶಲ್ಲೋಕಾನಾಂ ಅಧೋಭಾಗೇ ಮಹಾನಾರಾಯಮಾನಸ್ಯ ಫಣಿರಾಜಸ್ಯ ಶೇಷಸ್ಯ ಸಹಸ್ರಭರಾಮಣಿಮಂಡಲ ಮಂಡಿನೇ ಐರಾವತ ಪುಂಡನೀಕ ವಾಮನ ಕುಮುದಾಂಜನ ಪುಷ್ಪದಂತ ಸಾರ್ವಭೌಮ ಸುಪ್ರದೀಕಾಖ್ಯ ಅಷ್ಟದಿಗ್ನಂದಿ ಶುಂಡಾದಂಡೋತ್ತಂಭಿದೇ ಅಮರಾವತೀ ತೇಜೋಪದೇ ಸಂಯಮನೀ ರಕ್ಷೋಪದೇ ಸಿಂಧುಪದೇ ಗಂಧವತ್ಯಲಕಾಪದೇ ಕಶೋಪದೇತ್ಯಷ್ಟದೇಮ ಪುನೀ ವಿರಾಜಿತೇ ಇಂದ್ರಾಗ್ನೇಯಮ ನಿರಡಿತ ವರ್ಣವಾಯು ಕುಮೇರ ಈಶಾನಾಖ್ಯ ಅಷ್ಟಲೋಕಪಾಲಕ ಪರಿಪಾಲಿತೇ ಲೋಕಾಲೋಕಾಜಲವಲಯಿತೆ ಲವಣೇಕ್ಷುಸುರಾಸರ್ಪಿತಕ್ಷೇರ ಸುತ್ತೋದಗಾಖ್ಯ ಸಪ್ತಾರಣ್ಯ ಪರಿವೃತೆ ಜಂಭೋಪ್ಲಕ್ಷ ಕುಶಕ್ರೌಂಚ ಶಾಖಜಾಲಮಲಿ ಪುಷ್ಪರಾಖ್ಯ ಸಪ್ತದ್ವೀ ಪದ್ವೀಪಿತೇ ಮಾಹೇಂದ್ರಮಳಯ ಸಖ್ಯ ಅದೃಕ್ಷ ದ್ವಿಂಧ್ಯ ಪಾರಿಯಾತ್ರಾಖ್ಯ ಸಪ್ತಕುಲ ಪರ್ವತ ವಿರಾಜಿತೆ ಭಾರತ ಕಿಂಪುರುಷ ಹಾರೀಲಾವೃತ ಭದ್ರಾಶ್ವಗೇತ ಕಮಾಲಕ ಹಿರಣ್ಯಕರಮಣಕ ಕುರುವರ್ಷಾಖ್ಯ ನಪವರ್ಷಾಣಾಂ ಮಧ್ಯೇ ಭರತ ವರ್ಷೇ ಮಮ ಅನೇಕ ಜನ್ಮಸು ಇಹ ಜನ್ಮನಿ ಚ ಏತತ್ ಕ್ಷಣ ಪರ್ಯಂತಂ ಬಾಲ್ಯ ಯೌವನ ಕೌಮಾರ ವಾರ್ತಕೇಶ ರಹಸಿ ಪ್ರಕಾಶೇ ಚ ಆವೃತ್ತ ಅನಾವೃತ್ತ ಮಹಾಪಾತಕಾದಿ ಸಮಸ್ತ ತ್ರಿದಕ್ಷಯಾರ್ಥಂ ದಶ ಪೂರ್ವೇಷಾಂ ದಶಾಪರೇಷಾಂ ಮತ್ವಂಸ್ಯಾನಾಂ ಮಾತೃವಂಸ್ಯಾನಾಂ ಸರ್ವೇಷಾಂ ಪಿತೃಣಾಂ ಕುಂಭೀಪಾಕಲೋಹಿತ ಧಾಮಾತಪ ಸಂಘಾತ ಕಾಲ ಸೂತ್ರಾದಿ ವಿವಿಧೇಭ್ಯೋ ಮಹಾಘೋರೇಭ್ಯೋ ನರಕೇಭ್ಯಃ ಉತ್ತೀರ್ಯಾ ತನೈ ಸೂರ್ಯಮಂಡಲ ಪರ್ಯಂತಂ ಕೃತನಾಸೈರ್ವರ್ಷ ಸಹಸ್ರಾವಧಾನೇ ಏಕೈಕ ದಿನಾಪಕರ್ಷಣ ಕ್ರಮೇಣ ಸರ್ವನಾಸ್ಯ ಪಕರ್ಷಣ ಸಂಹಿತ ಕಾಲೇ ಶ್ರೀಹರಿಲೋಕೇ ನಿವಾಸ ಸಿತ್ಯರ್ಥಂ ತ್ರಿಗುಣೀಕೃತಾಗ್ನಿಷ್ಟೋಮ ಅದಿನಾತ್ರಾಪ್ತೋರ್ಯಾಮಶಾಂತಪನ ವಾಜಪೇಯ ಪುಂಡರೀಕಾಶ್ವಮೇಧಾದಿ ಶತಕೃತ ಪುಣ್ಯಫಲಾವಾಪ್ಯರ್ಥಂ ಆಮೋದ ಪ್ರಮೋದ ಸಂಮೋದ ವೈಕುಂಠಾಖ್ಯ ಲೋಕೇಶು ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ ಪದಮಿತಿ ಚತುರ್ವಿಧ ಮೋಕ್ಷಫಲಸಿತ್ಯರ್ಥಂ ಅಸ್ಯ ದೇವದೇವಸ್ಯ ಭಗವತೋ ನಾರಾಯಣಸ್ಯ ಶ್ರೀಪದೇ ಪುರುಷೋತ್ತಮಸ್ಯ ಶ್ರೀಮದಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಪರವ್ಯೂಹ ವಿಭವ ಅಂತರ್ಯಾಮಿ ಅರ್ಚಾವತಾರ ಸ್ವರೂಪಸ್ಯ ಶ್ರೀ ಭೂನೀಲಾಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿನಃ ಶ್ರೀಮಿಖನೋಮಣೀಂದ್ರಮದಾನಸಾರವಿರ್ಭ್ರಹ್ಮಾದಿಭಿರ್ಮನ್ವಾದಿಭಿರ್ವಸಿಷ್ಠಾದಿಭಿಃ ದಿವ್ಯಮಹರ್ಷಿಭಿರ್ರಕ್ತಗುಹ್ಯಧರ್ಮಪುರಾಣಇತಿಹಾಸಕಲ್ಪೋಕ್ತಸಕಲಫಲಾವಾಪ್ಯರ್ಥಂ ಕನ್ಯಾದಾನಂ ಕರಿಷ್ಯೇ. ಓಂ ಅಸ್ಯ ಶ್ರೀಮದಾದಿನಾರಾಯಣಸ್ಯ ಅನೇಕ ಕೋಟಿ ಬ್ರಹ್ಮಾಂಡನಾಯಕಸ್ಯ ಅನಂತ ಕಲ್ಯಾಣ ಗುಣಗಣಗಾಂಭೀರ್ಯಸ್ಯ ದಿವ್ಯಮಂಗಲ ವಿಗ್ರಹಸ್ಯ ಸಿಂಹಚಕ್ರಶಾರಂಗ ಕೌಮೋದಕೀ ನಂದಕಸ್ಯ ಶ್ರೀಮತೋ ವೈಕುಂಠನಾಯಕಸ್ಯ ಶ್ರೀಮತ್ ವೈಖಾನಸ ಭಗವತ ಶಾಸ್ತ್ರ ಪ್ರಕಾರೇಣ ಆಂಗೀರ ಸಮಾನ ಹಸ್ಪತ್ಯ ಭಾರದ್ವಾಜ ತ್ರಯಾರುಹೇಜ ಪ್ರಮಣಾನ್ವಿತ ಭಾರದ್ವಾಜ ಗೋತ್ರೋದ್ಭವಸ್ಯ ಪರವ್ಯೂಹ ವಿಭವ ಅಂತರ್ಯಾಮಿ ಅರ್ಚಾವತಾರ ರೂಪಸ್ಯ ಶ್ರೀ ಮಹಾವಿಷ್ಣೋ ಪರಬ್ರಹ್ಮಣೋ ನತ್ರೇ ಆಂಗೀನ ಸಮಾನ ಹಸ್ಪತ್ಯ ಭಾರದ್ವಾಜ ತ್ರಯಾರುಹೇಜ ಪ್ರಮಣಾನ್ವಿತ ಭಾರದ್ವಾಜ ಗೋತ್ರೋದ್ಭವಸ್ಯ ಜಗತ್ಕಾರಣಭೂಷಸ್ಯ ಮೂಲ ಪ್ರಕೃತಿ ಸ್ವಕೀಯಮಾನಸ್ಯ ತ್ರಿಗುಣಾತ್ಮಕಸ್ಯ ಗುಣತ್ರಯಕರ್ಮಣೋ ಖ್ಯಾತಿ ವಶಾತ್
ಉತ್ಪತ್ತಿ ಸ್ಥಿತಿಯ ಕಾರಣ ಭೂಷಸ್ಯ ಶ್ರೀ ಮಹಾವಿಷ್ಣೋಃ ಪರಮಾಸುದೇವ ಶರ್ಮಣಃ ಪೌತ್ರಾಯ ಆಂಗೀನ ಸಮಾರಹಸ್ಪತ್ಯ ಭಾರತ್ಮಾಜ ತ್ರಯಾರುಷೇಯ ಪ್ರಮರಾನ್ವಿತ ಭಾರತ್ಮಾಜ ಗೋತ್ರೋದ್ಭವಸ್ಯ ಸಮಸ್ತ ದೇವತಾ ನಿಕುಟ ಮಕುಟ ಮಣಿಗಣ ವಿಶೃಂಭಿತ ಪಾದಾರವಿಂದಸ್ಯ ಶ್ರೀ ಮಹಾವಿಷ್ಣೋಃ ಆದಿನಾರಾಯಣ ಶರ್ಮಣಃ ಪುತ್ರಾಯ ಆಂಗೀನ ಸಮಾರಹಸ್ಪತ್ಯ ಭಾರತ್ಮಾಜ ತ್ರಯಾರುಷೇಯ ಪ್ರಮರಾನ್ವಿತ ಭಾರತ್ವಾಜ ಗೋತ್ರೋದ್ಭವಾಯ ಭಕ್ತಲೋಕ ಪರಿಪಾಲನಾಯ ಕಿರೀಟಹಾರ ಕೇಜೂರ ದಿವ್ಯಾಭರಣ ಭೂಷಿತಾಯ ದಿವ್ಯ ಪೀತಾಂಬರಧರಾಯ ದಿವ್ಯಮಾಲಿನ್ಯೋಭಿಶೋಭಿತಾಯ ನಿಜಾವತಾರಾಯ ಸ್ವರ್ಣಗರುಡವಾಹನಾರೂಢಾಯ ಅಚಿಂತ್ಯ ದಿವ್ಯಾದ್ಭುತ ನಿತ್ಯ ಯೌವನ ಸ್ವಭಾವಲಾವಣ್ಯ ತೇಜೋ ರತ್ನಾಕರಾಯ ಅಖಿಲ ಶಾಖಾಧ್ಯಾಯಿನೋ ಶ್ರವಣ ನಕ್ಷತ್ರೇ ಮಕರ ರಾಸೌ ಜಾತಾಯ ಶ್ರೀ ಶ್ರೀನಿವಾಸ ಪರಬ್ರಹ್ಮಣೇ ವರಾಯ ಋಗ್ಯಜಸ್ಸಾಮಾಧರ್ಮಣ ಸಕಲ ವೇದಾಧ್ಯಾಯಿನೀ ಭಾರ್ಗವತ್ಸ್ಯಮಣ ಆಪ್ನುವಾನ ಔರ್ವಮೇದಲ ಮಂಜಾರುಹೇಯ ಪ್ರವರಾನ್ವಿತ ಭಾರ್ಗವಸ ಗೋತ್ರೋದ್ಭವೀಂ ಸರ್ವಾಲಂಕಾರಪದೀಂ ಸರ್ವಾಂಗಣ ಸಂಮೋಹನ ಸಂಸೀಮಿತ ಪಾದಾರವಿಂದಾಂ ಶ್ರೀ ಮಹಾವಿಷ್ಣೋ ವಕ್ಷಸ್ಥಲ ನಿವಾಸಿನೀಂ ಅಯೋ ನಿಜಾಂ ಭೃಗೋಸಂಗಲ್ಮತನಯಾಂ ಉತ್ತರ ಫಲಗುಣಿ ನಕ್ಷತ್ರೇ ಕನ್ಯಾ ರಾಸೋ ಜಾತಾಯಾಂ ಶ್ರೀ ಶ್ರೀನೇಮೀನಾಂ ಕನ್ಯಾಂ ದಾಸ್ಯಾಮಿ ಋಗ್ಯಜುಸ್ಸಾಮಾಧರ್ಮಣ ಸಕಲ ವೇದಾಧ್ಯಾಯಿನೀಂ ಕಾಶ್ಯಮ ಆವತ್ಸಾರಣೀ ಧ್ರುವತ್ರಯಾರುಹೇಯ ಪ್ರವರಾನ್ವಿತ ಕಾಶ್ಯಮಸ ಗೋತ್ರೋದ್ಭವೀಂ ಸರ್ವಾಲಂಕಾರವದೀಂ ಸರ್ವಾಂಗಣ ಸಂಮೋಹನ ಸಂಸೀಮಿತ ಪಾದಾರವಿಂದಾಂ ಶ್ರೀ ಮಹಾವಿಷ್ಣೋ ಅತ್ಯಂತ ಮನೋಹರೀಂ ಅತ್ಯಂತ ಸೌಂದರ್ಯವದೀಂ ಬಹೋ ಶ್ಯಾಮಲಾಂಗೀಂ ಕಶ್ಯಪ ಪ್ರಜಾಪದೇ ಸಂಗಲ್ಪದನಯಾಂ ರೇವದೇ ನಕ್ಷತ್ರೇ ಮೀನರಾಸೌ ಜಾತಾಯಾಂ ಶ್ರೀ ಭೂದೇವೀನಾಂ ಇಮಾಂ ಕನ್ಯಾಂ ದಾಸ್ಯಾಮಿ ಕನ್ಯಾಂ ಕನಕ ಸಂಪರ್ಣಾಂ ಕನಕಾಭರಣೈರ್ಯುತಾಂ ದಾಸ್ಯಾಮಿ ವಿಷ್ಣವೇ ದಿವ್ಯಂ ಬ್ರಹ್ಮಲೋಕ ಜಯೇರಹಯ ಕನ್ಯಾಂ ಸಾಲಂಕೃತಾಂ ಸಾಧ್ವೀಂ ಸುಶೀಲಾಯ ಸುಮೇಧಯೇತ್ ಪ್ರಯತೋಹಂ ಪ್ರಯುಚ್ಯಾಮಿ ಧರ್ಮಕಾಮಾರ್ಥಜಿದ್ಧಯೇ ವಿಶ್ವಂಭರಾ ಸರ್ವಭೂತಾ ಸಾಕ್ಷಿಣ್ಯಃ ಸರ್ವದೇವತಾಃ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಪ್ರೀಣಾತು ಕಮಲಾಪತಿಹೇ ಕನ್ಯಾದಾನ ಮುಹೂರ್ತ ಸುಮುಹೂರ್ತೋ ಅಸ್ತು. ಶ್ರೀ ವೆಂಕಟೇಶ ಚರಣಂ ಶರಣಂ ಪ್ರಪದ್ಯೆ. ಜಗದೊಡೆಯನಾದ ಶ್ರೀ ಶ್ರೀನಿವಾಸನ ಕಲ್ಯಾಣೋತ್ಸವದಲ್ಲಿ ಅರ್ಚಕರು ಪರಮಾತ್ಮನಿಗೆ ಕನ್ಯಾದಾನ ಎನ್ನುವ ಮಹಾಸಂಕಲ್ಪವನ್ನು ಅತ್ಯಂತ ವೈಭವದಿಂದ ನೆರವೇರಿಸಿದ್ದಾರೆ. ವಿಶ್ವಂಭರಾಃ ಸರ್ವಭೂತಾಃ ಸಾಕ್ಷಿಣಃ ಸರ್ವದೇವತಾಃ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಪ್ರೀಣಾತು ಕಮಲಾಪತಿಃ. ಅಂದರೆ ಈ ಕನ್ಯೆಯನ್ನು ಮಹಾವಿಷ್ಣುವಿಗೆ ದಾನ ಮಾಡುತ್ತಿದ್ದೇವೆ. ಮಹಾವಿಷ್ಣುವು ಈ ಕನ್ಯಾದಾನದಿಂದ ಸುಪ್ರೀತನಾಗಲಿ. ಈ ಕನ್ಯಾದಾನದಿಂದ ಅನೇಕ ವಿಧವಾದ ಯಜ್ಞ ಯಾಗಾದಿಗಳನ್ನು ಮಾಡಿದ ಪುಣ್ಯವು ಲಭಿಸಲಿ ಎಂದು ಅರ್ಚಕರು ಹೇಳಿರುತ್ತಾರೆ. ಅಗ್ನಿ ಪ್ರತಿಷ್ಠಾಪನಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಮಧುಪರ್ಕ ಸಮರ್ಪಣೆ ಮಾಡಿ ಪರಸ್ಪರ ವೀಕ್ಷಣವನ್ನು ಪೂರ್ಣಗೊಳಿಸಿ ವಸ್ತ್ರವನ್ನು ಸಮರ್ಪಣೆ ಮಾಡಿ ಗೋತ್ರ ಪ್ರವರವನ್ನು ಹೇಳಿ ಕನ್ಯಾದಾನವನ್ನು ನೆರವೇರಿಸಿರುತ್ತಾರೆ. ಈ ಸಂದರ್ಭದಲ್ಲಿ ಜಗದೊಡೆಯನಾದ ಶ್ರೀ ಶ್ರೀನಿವಾಸನ ಗೋತ್ರ, ಭಾರದ್ವಾಜ ಗೋತ್ರ, ಭಗವಂತನ ನಕ್ಷತ್ರ ಶ್ರವಣ ನಕ್ಷತ್ರ, ಮಕರ ರಾಶಿ, ಶ್ರೀದೇವಿ ಅಮ್ಮನವರ ಗೋತ್ರ ಶ್ರೀವತ್ಸ ಗೋತ್ರ, ಫಲ್ಗುಣಿ ಉತ್ತರ ಫಲ್ಗುಣಿ ನಕ್ಷತ್ರ ಕನ್ಯಾರಾಶಿ, ಭೂದೇವಿ ಅಮ್ಮನವರ ಗೋತ್ರ ಕಾಶ್ಯಪ ಗೋತ್ರ, ರೇವತಿ ನಕ್ಷತ್ರ ಮೀನರಾಶಿ, ಈ ರೀತಿಯಾಗಿ ಅವರವರ ಗೋತ್ರ ನಕ್ಷತ್ರ ಎಲ್ಲವನ್ನೂ ಉಚ್ಚರಿಸಿ ಕನ್ಯಾದಾನ ಎನ್ನುವ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ. ಈ ಕಲ್ಯಾಣೋತ್ಸವದಿಂದ ಲೋಕದಲ್ಲಿ ಎಲ್ಲರೂ ಸುಖದಿಂದ ಇರಬೇಕು. ಭಕ್ತರೆಲ್ಲರೂ ಅನೇಕ ವಿಧವಾದ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ತಲ್ಲೀನರಾಗಿರಬೇಕು. ಹೀಗೆ ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ ಮನಸ್ಸುಳ್ಳವರಾಗಬೇಕು ಎನ್ನುವ ಉದ್ದೇಶದಿಂದ ಈ ಕನ್ಯಾದಾನ ಎನ್ನುವ ಪ್ರಕ್ರಿಯೆಯನ್ನು ನೆರವೇರಿಸಿದ್ದಾರೆ. ಇದೀಗ ಮಾಂಗಲ್ಯ ಧಾರಣೆಗೆ ಬೇಕಾದಂತಹ ಸಿದ್ಧತೆಗಳನ್ನು ಪ್ರಾರಂಭಿಸಿದ್ದಾರೆ. ಕ್ಷೀರಸಾಗರ ಸಂಜಾತಂ ವಿಷ್ಣೋಃ ಪತ್ನೀಂ ದಯಾಮಯೀಂ ಲಕ್ಷ್ಮೀಂ ಸದಾ ಪ್ರಪದ್ಯೇಹಂ ಸರ್ವಸಂಪ ಸಮೃದ್ಧಯೇ. ಕ್ಷೀರಸಾಗರ ಸಂಜಾತಂ, ಕ್ಷೀರಸಾಗರದಲ್ಲಿ ಜನಿಸಿದವಳು ಮಹಾವಿಷ್ಣುವಿನ ಪತ್ನಿ, ತನ್ನ ಶರೀರದಲ್ಲಿಯೇ ದಯೆಯನ್ನು ತುಂಬಿಕೊಂಡಿರುವವಳು. ಅಂದರೆ ಭಕ್ತಾದಿಗಳ ಮೇಲೆ ದಯಾವೃಷ್ಟಿಯನ್ನೇ ಸುರಿಸುವವಳು. ಸಕಲ ಸಂಪತ್ತಿಗೆ ಒಡತಿಯಾದ ಮಹಾಲಕ್ಷ್ಮಿಯನ್ನು ನಮಸ್ಕರಿಸುತ್ತಾ ಮಂಗಳಕರವಾದ ಮಾಂಗಲ್ಯ ಪೂಜಾ ಕೈಂಕರ್ಯವನ್ನು ವೀಕ್ಷಿಸಿ ಕೃತಾರ್ಥರಾಗೋಣ. ಕ್ಷೀರಸಾಗರದಲ್ಲಿ ಆವಿರ್ಭವಿಸಿದಂತಹ ಮಹಾಲಕ್ಷ್ಮಿಯೇ
ತಿರುಮಲ ಕ್ಷೇತ್ರದಲ್ಲಿ ಶ್ರೀಭೂರೂಪದಿಂದ ಶ್ರೀನಿವಾಸನನ್ನು ವಿವಾಹವಾಗುತ್ತಿದ್ದಾಳೆ. ಮಹಾವಿಷ್ಣುವೇ ಶ್ರೀನಿವಾಸ ರೂಪದಲ್ಲಿ ಅವತರಿಸಿ ಶ್ರೀದೇವಿ ಭೂದೇವಿಯರನ್ನು ವಿವಾಹ ಮಾಡಿಕೊಳ್ಳುತ್ತಿದ್ದಾನೆ. ಎಲ್ಲಾ ಲೋಕದ ಜನರಿಂದಲೂ ದೇವತೆಗಳಿಂದಲೂ ಪೂಜಿಸಲ್ಪಡುವಂತಹ ಪರಮಾತ್ಮನೇ ಇಲ್ಲಿ ವರನಾಗಿದ್ದಾನೆ. ಆ ವರನೇ ಇಲ್ಲಿ ಮಾಂಗಲ್ಯವನ್ನು ಪೂಜಿಸುವುದು ವಿಶೇಷ. ಈ ಸಂದರ್ಭದಲ್ಲಿ ಮಾಂಗಲ್ಯ ದೇವತೆಯನ್ನು ಮಂಗಳಸೂತ್ರದಲ್ಲಿ ಆವಾಹನೆ ಮಾಡಿ ಪೂಜೆಗೈಯಲಾಗುತ್ತದೆ. ಮಂಗಳಸೂತ್ರಕ್ಕೆ ಹರಿದ್ರಾ ಕುಂಕುಮಗಳಿಂದ ಅಲಂಕಾರ ಮಾಡಿ ಸುಗಂಧಭರಿತವಾದ ಪುಷ್ಪ ಮಾಲಿಕೆಯನ್ನು ಸಮರ್ಪಣೆ ಮಾಡುತ್ತಾರೆ. ಈ ಮಂಗಲಸೂತ್ರವನ್ನು ಜಗದೊಡೆಯನ ಸನ್ನಿಧಾನದಲ್ಲಿ ಇರಿಸಿ ಭಗವಂತನ ಪರಮಾನುಗ್ರಹವನ್ನು ಲೋಕಕ್ಕೇ ಪ್ರಾರ್ಥನೆ ಮಾಡುತ್ತಾ, ಲೋಕಕ್ಕೇ ಮಂಗಳವನ್ನು ಕೋರುತ್ತಾ ಮಾಂಗಲ್ಯ ಪೂಜಾ ಕಾರ್ಯಕ್ರಮವನ್ನು ವೈಖಾನಸ ಆಗಮದ ಪದ್ಧತಿಯನ್ನು ಅನುಸರಿಸಿ ಅತ್ಯಂತ ವೈಭವದಿಂದ ಅರ್ಚಕರು ನೆರವೇರಿಸುತ್ತಿದ್ದಾರೆ. ಶ್ರೀಮನ್ನಾರಾಯಣನ ಒಂದು ಪರಿಪೂರ್ಣವಾದ ಅರ್ಚಾವತಾರದ ಅಂಶವೇ ಶ್ರೀ ವೆಂಕಟೇಶ್ವರ ಸ್ವಾಮಿ. ಅರ್ಚಾವತಾರವು ಮತ್ತೊಂದು ಅವತಾರವೆನ್ನುತ್ತಾರೆ. ಕಲಿಯುಗದಲ್ಲಿ ಎಲ್ಲ ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ ಸ್ವಾಮಿಯ ಅರ್ಚಾಮೂರ್ತಿಯನ್ನು ಪೂಜಿಸುತ್ತಾರೆ. ಅಲಂಕಾರ ಪ್ರಿಯೋ ವಿಷ್ಣು ಎಂದು ಹೇಳುತ್ತಾರೆ. ವಿಷ್ಣು ಅಲಂಕಾರ ಪ್ರಿಯನು. ಪದ್ಮಂ ಶ್ವೇತಂ ತಥಾ ರಕ್ತಂ ಸ್ಥಲಪದ್ಮಂ ತಥೈವ ಚ ಕುಮುದಂ ಕರವೀರಂ ಚ ಚಣಕಂ ಚಂಪಕಂ ತಥಾ ಮಲ್ಲಿಕಾ ಜಾತಿ ಪುಷ್ಪಂ ಚ ನಂದ್ಯಾವರ್ತಂ ಚ ನಂದಕಂ ಫಲಾಶಪತ್ರಾಣಿ ಬಕಂ ದೂರ್ವಾಗ್ರಮೇವ ಚ ಎಂದು ಹೇಳೋ ಹಾಗೆ ಅನೇಕ ವಿಧವಾದ ಪುಷ್ಪಗಳಿಂದ ಸ್ವಾಮಿಗೆ ಅರ್ಚನೆ ಮಾಡಲಾಗುತ್ತದೆ. ತೇ ನರಹ ಪಶವೋ ಲೋಕೆ ಕಿಂ ತೇಷಾಂ ಜೀವನೇ ಫಲಂ ಎಂದು ಭಾಗವತದಲ್ಲಿ ಬ್ರಹ್ಮನು ಒಂದು ಮಾತನ್ನು ಹೇಳುತ್ತಾನೆ. ಅಂದರೆ ಮರದ ಬುಡಕ್ಕೆ ನೀರು ಹಾಕಿದರೆ ಅದು ಎಲ್ಲ ಕೊಂಬೆರೆಂಬೆಗಳಿಗೆ ಪಸರಿಸುವಂತೆ ಜಗತ್ ಎನ್ನುವ ವೃಕ್ಷದ ಆಧಾರವಾದ ಪರಮಾತ್ಮನ ಅರ್ಚನೆ ಮಾಡಿದರೆ ಎಲ್ಲ ದೇವತೆಗಳಿಗೂ ಮಾಡಿದಂತೆ ಆಗುತ್ತದೆ. ಎಲ್ಲ ದೇವತೆಗಳ ಪೂಜೆ ಮಾಡಿದರೂ ಅಂತರ್ಗತ ಪರಮಾತ್ಮನಿಗೆ ಸೇರುವುದು ಎನ್ನುವ ಕಲ್ಪನೆಯಿಂದ ಅರ್ಚಿಸಬೇಕು. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಎಂದು ಎಲ್ಲ ದೇವರಿಗೂ ಮಾಡಿದ ಪೂಜೆಯು ಕೊನೆಯಲ್ಲಿ ಪರಮಾತ್ಮನಿಗೇ ಸೇರುತ್ತದೆ. ಹೀಗೆ ಪ್ರತಿಯೊಂದು ವಸ್ತುವಿನಲ್ಲೂ ಪರಮಾತ್ಮನೇ ಇದ್ದು ಆ ವಸ್ತುವಿನ ವೈಶಿಷ್ಟ್ಯವನ್ನು ಪರಮಾತ್ಮ ಹೆಚ್ಚಿಸುತ್ತಾನೆ. ಹೇಗೆ ಗಜೇಂದ್ರನು ಹೂವುಗಳಿಂದ, ಶಬರಿಯು ಹಣ್ಣುಗಳಿಂದ, ಸುಧಾಮನು ಅವಲಕ್ಕಿಯಿಂದ ಪರಮಾತ್ಮನನ್ನು ಸಂತೋಷಪಡಿಸಿದಂತೆ ನಮ್ಮ ಅರ್ಚನೆ ಪೂಜೆಗಳು ಮಾನಸ ಪೂಜೆಯೊಂದೊಡಗೂಡಿ ಎಲ್ಲವೂ ಶ್ರೀಹರಿಗೆ ಸಮರ್ಪಿತವಾಗಬೇಕು. ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ಮಾರೀಚನು ರಾಮನ ಗುಣಗಾನದ ಬಗ್ಗೆ ಒಂದು ಮಾತನ್ನು ಹೇಳುತ್ತಾನೆ. ರಾಮೋ ವಿಗ್ರಹವಾನ್ ಧರ್ಮ ಸಾಧು ಸತ್ಯ ಪರಾಕ್ರಮ ರಾಜಾ ಸರ್ವಸ್ಯ ಲೋಕಸ್ಯ ದೇವಾನಾಂ ಭಗವಾನ್ ಇವ ಎಂದು ಮಾರೀಚ ರಾಮನ ಬಗ್ಗೆ ರಾವಣನ ಸೋಮಗುಂ ರಾಜಾ ನಮಸೃಜತ ತಂತ್ರಯೋ ವೇದ ಅನ್ವಸೃತ್ಯಂತ ತಾನ್ ಹಸ್ತೇ ಕುರುತ ಅಧಃ ಸೀತಾ ಸಾವಿತ್ರೀ ಧ್ರುವಂತೆ ರಾಜಾ ವರುಣೋ ಧ್ರುವಂತೆ ಮೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಶ್ರೀದೇವೀ ನಮಃ ಮಾಂಗಲ್ಯ ಧಾರಣ ಮುಹೂರ್ತ ಸುಮುಹೂರ್ತ ಅಸ್ತು. ಓಂ ಪ್ರಜಾಪತಿ ಸೋಮಗುಂ ರಾಜಾ ನಮಸೃಜತ ತಂತ್ರಯೋ ವೇದ ಅನ್ವಸೃತ್ಯಂತ
तान हस्ते कुरुता अथः सीता सावित्री ध्रुवं ध्रुवेण हविषा विषोमं रुजामसि अथ त इन्द्रः केवलेर्विषो बलिहृदस्करत् भूदेव्यै नमः माङ्गल्यधारण मुहूर्त सुमुहूर्तो अस्तु सुप्रतिष्ठितमस्तु। सत्वन्नो अग्ने ममो भवति नीतिष्ठो अस्यावशतोऽव्यष्टो अवयक्ष्मन वरणकं मृडानो भीमृडीकं दहवो न येति स्मः तमग्ने अयास्या सन्मनसा हितः अयासन हव्यमोहिते जानो देहि भेषडक् स्वाः ॐ भू स्वाहा ॐ भव स्वाहा ॐ सुभ स्वाहा ॐ भूर्भव स्वाहा अदितेन्वमग्स्ताः अनुमतेन्वमग्स्ताः सरस्वतेन्वमग्स्ताः देवसमिदप्रासामीः अस्य देवदेवस्य भगवतो नारायण सृष्टिके पदे पुरुषोत्तमस्य श्रीमुनिला समेत श्रीनिवास स्वामिनः वैवाहिकोत्सवकर्माङ्गमोपासनाग्नौ लाजहोमं करिष्ये अदितेन मन्यस्मा अनुमतेन मन्यस्मा सरस्वतेन मन्यस्मा देवसमिदप्रथमा इमान् लाजानामित्यभिघार्या। ॐ इमां लाजाना वपामि समृद्धिकरणान् मम तुभ्यं च संवननां तदग्निरनुमन्यताम् इयन्नार्युबभ्रूतेऽग्नो लाजाना वपन्ति दीर्घायुरस्तु मे पतिरेधन्तां ज्ञातयो मम स्वाहा।
Sri Sri Nivasa Swaminaha Vaivahikottama Karmangamma Upasanaknu Sarva Prayaschittartham Mato Deva Adivaishnava Homam Karishye Adite Namanyasma Anumate Namanyasma Saraswate Namanyasma Deva Samita Prasama Mato Deva Avantana Yato Vishnana Vijakrame Prithivya Sapta Dhama Bhiswaha Idam Vishnana Vijakrame Tredhana Dhevatam Samodham Sivagum Sure Swaha Trinipada Vijakrame Vishnana Gopa Adabhya Tato Dharmani Dharayan Swaha Vishnu Karmani Vasyatikato Pradhani Vaspashe Indrasya Gitya Sakha Swaha Tad Vishnu Paramam Padakam Sadabasyanti Surayaha Divi Vajakshuna Drag Swaha Tad Viprazo Vipanyamoja Gravagam Sassamindhati Vishnu Arayat Paramam Padak Swaha Abum Bhu Swaha Abum Bhava Swaha Abukam Subha Swaha Abum Burbhava Subha Swaha Aditin Vamagusta Anumatin Vamagusta Hadraswanin Vamagusta Hadevas Vidaprasamihi
ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ತಿರುಮಲಗಿರಿಯಲ್ಲಿ ನೆಲೆಗೊಂಡಿರುವ ಶ್ರೀಭೂ ನೀಲಾಸಹಿತನಾದ ಶ್ರೀ ಶ್ರೀನಿವಾಸನ ನಿತ್ಯ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಅಗ್ನಿಪ್ರತಿಷ್ಠೆ, ಮಂಗಳಕರವಾದಂತಹ ಮಾಂಗಲ್ಯ ಧಾರಣೆ, ನಂತರ ಲಾಜಹೋಮ, ನೈವೇದ್ಯ, ಪೂರ್ಣಾಹುತಿ, ಹೀಗೆ ಎಲ್ಲ ಕಾರ್ಯಕ್ರಮವನ್ನು ವೈಭವದಿಂದ ವೈಖಾನಸ ಆಗಮೋಕ್ಷ ಪ್ರಕಾರವಾಗಿ ಅರ್ಚಕರು ನೆರವೇರಿಸಿದ್ದಾರೆ. ಇದೀಗ ಆಲಯ ಸಂಪ್ರದಾಯವಾಗಿರುವಂತಹ ವಾರಣಮಾಯರಂ ಎನ್ನುವ ಕಾರ್ಯಕ್ರಮವು ಪ್ರಾರಂಭವಾಗಿದೆ. ಇಲ್ಲಿ ಅರ್ಚಕರು ಪರಸ್ಪರ ಎದುರು ಬದುರಾಗಿ ಕುಳಿತು ತೆಂಗಿನಕಾಯಿಯನ್ನು ಉಣಿಸಿಕೊಳ್ಳುವಂತಹ ದೃಶ್ಯವನ್ನು ನಾವು ನೋಡಿದ್ದೇವೆ. ಇದೊಂದು ಘಟನೆ ನೆನಪಿನಲ್ಲಿ ನಡೆಸುವಂತಹದ್ದು. ಶ್ರೀವಿಲ್ಲಿ ಪುತ್ತೂರು ಒಂದು ಪವಿತ್ರವಾದಂತಹ ಕ್ಷೇತ್ರ. ಅಲ್ಲಿ 12 ಆಳ್ವಾರಲ್ಲಿ ವಿಷ್ಣುಚಿತ್ತರು ಒಬ್ಬರು. ವಿಷ್ಣುಚಿತ್ತರ ಮಗಳೇ ಗೋದಾದೇವಿ. ಗೋದಾದೇವಿ ಭೂದೇವಿಯ ಅಂಶ ಸಂಭೂತಳು. ವಿಷ್ಣುಚಿತ್ತರು ಎನ್ನುವ ಮಹಾವಿಷ್ಣು ಭಕ್ತರ ಪುತ್ರಿಯಾಗಿ ಆವಿರ್ಭವಿಸಿದಂತಹ ಗೋದಾದೇವಿಯು ಪರಮಾತ್ಮನನ್ನು ಅನನ್ಯವಾಗಿ ಭಜಿಸಿ ಭಗವಂತನನ್ನೇ ಪತಿಯನ್ನಾಗಿ ಭಾವಿಸಿ ಆ ವಿವಾಹವನ್ನು ಮಾಡಿಕೊಳ್ಳಬೇಕು ಎನ್ನುವ ಸಂಕಲ್ಪವನ್ನು ಮಾಡಿಕೊಂಡಿರುತ್ತಾಳೆ. ಪರಮಾತ್ಮನು ಅವಳ ಭಕ್ತಿಗೆ ಮೆಚ್ಚಿ ಕನಸಿನಲ್ಲಿ ವಿವಾಹಕ್ಕಿಂತಲೂ ಮುಂಚಿತವಾಗಿಯೇ ಆ ವಿವಾಹದ ದೃಶ್ಯಗಳೆಲ್ಲವನ್ನೂ ಅನುಗ್ರಹಿಸಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮನು ಅತ್ಯಂತ ವೈಭವದಿಂದ ವರನಾಗಿ ಶ್ರೀವಿಲ್ಲಿ ಪುತ್ತೂರಿಗೆ ಬರುವಂತಹ ಸುಂದರವಾದ ಸಂದರ್ಭಗಳನ್ನು ವರ್ಣಿಸಿದ್ದಾಳೆ. ಇವೆಲ್ಲವೂ ಗೋದಾದೇವಿಗೆ ಕನಸಿನಲ್ಲಿ ಕಂಡಂತಹ ದೃಶ್ಯ. ತನ್ನ ಕನಸಿನ ವೃತ್ತಾಂತವನ್ನು ತನ್ನ ಸಖಿಯರಿಗೆ ವರ್ಣಿಸಿದ್ದಾಳೆ. ಇದನ್ನೇ ವಾರಣಮಾಯರಂ ಎನ್ನುವಂತಹ ಹೆಸರಿನಿಂದ ಕರೆಯುತ್ತಾರೆ. ಆ ಗೋದಾದೇವಿಯು ಅತ್ಯಂತ ವಿಶೇಷವಾದ ಭಕ್ತಿ ಶ್ರದ್ಧೆಗಳಿಂದ ಪರಮಾತ್ಮನನ್ನು ಪೂಜಿಸಿದ್ದಾಳೆ. ಗೋದಾದೇವಿಯ ಧನುರ್ಮಾಸ ವ್ರತವು ಅತ್ಯಂತ ಪ್ರಖ್ಯಾತವಾದುದಾಗಿದೆ. ಅವಳು ಆಮುಕ್ತ ಮೌಲ್ಯದ ಎಂದು ಹೇಳುವಂತಹ ಪ್ರಸಿದ್ಧಿಯನ್ನು ಪಡೆದಿದ್ದಾಳೆ. ಅಂದರೆ ಪರಮಾತ್ಮನಿಗೆ ಅರ್ಪಿಸಬೇಕಾದಂತಹ ಮಾಲೆಯನ್ನು ಮೊದಲು ತಾನು ಧರಿಸಿ ಆ ನಂತರ ಪರಮಾತ್ಮನಿಗೆ ಅರ್ಪಿಸುತ್ತಿದ್ದಳು. ಅಂದರೆ ಈ ಮಾಲೆಯಲ್ಲಿ ಪರಮಾತ್ಮನು ಯಾವ ಸೌಂದರ್ಯದಿಂದ ಕಂಗೊಳಿಸುತ್ತಾನೆ ಎನ್ನುವಂತಹ ಒಂದು ಕಲ್ಪನೆಗಾಗಿ ಆ ಸುಂದರವಾದಂತಹ ಪುಷ್ಪ ಮಾಲಿಕೆಯನ್ನು ತಾನು ಧರಿಸುತ್ತಿದ್ದಳು. ಇದು ಒಂದು ರೀತಿಯಲ್ಲಿ ಅಪಚಾರ. ಆದರೆ ಅವಳ ಮುಗ್ಧ ಭಕ್ತಿಯನ್ನು ಮೆಚ್ಚಿದ ಪರಮಾತ್ಮನು ಅವಳ ಅಪಚಾರವನ್ನು ಉಪಚಾರವೆಂದು ಸ್ವೀಕರಿಸುತ್ತಾನೆ. ಆ ಭಗವಂತನು ಆ ಗೋದಾದೇವಿಯು ಧರಿಸದೇ ಕೊಟ್ಟಂತಹ ಮಾಲಿಕೆಯನ್ನು ಸ್ವೀಕರಿಸುತ್ತಿರಲಿಲ್ಲ. ಆ ರೀತಿಯಿಂದಲೂ ಕೂಡ ಈ ಮಾಲಾ ಪರಿವರ್ತನೆ ಎಂದು ಕರೆಯಲ್ಪಡುವ ಈ ಸಂದರ್ಭದಲ್ಲಿಯೂ ಆ ಗೋದಾದೇವಿಯ ದಿವ್ಯ ಚರಿತ್ರೆಯನ್ನು ನಾವು ಸ್ಮರಿಸಬಹುದಾಗಿದೆ. ಹೀಗೆ ಭಕ್ತರು ಸಮರ್ಪಿಸಿದ ಪ್ರತಿಯೊಂದು ವಸ್ತುವೂ ಕೂಡ ಆ ಭಗವಂತನಿಗೆ ಅತ್ಯಂತ ಸಂತೋಷವನ್ನುಂಟು ಮಾಡುತ್ತದೆ ಎನ್ನುವುದಕ್ಕೆ ಗೋದಾದೇವಿಯ ವೃತ್ತಾಂತವೇ ಸಾಕ್ಷಿಯಾಗಿದೆ. ಇದೀಗ ಮಾಲಾ ಪರಿವರ್ತನೆಯ ನಂತರ ಅಕ್ಷತಾರೋಪಣೆ ಎಂದು ಕರೆಯಲ್ಪಡುವ ಕಾರ್ಯಕ್ರಮವು ಪ್ರಾರಂಭವಾಗುತ್ತದೆ. ವಧುವರರು ಪರಸ್ಪರ ಒಬ್ಬರ ಮೇಲೆ ಇನ್ನೊಬ್ಬರು ಅಕ್ಷತೆಗಳನ್ನು ವಿನಿಮಯ ಮಾಡಿಕೊಳ್ಳುವಂತಹ ಸಂದರ್ಭ. ಇದನ್ನು ಅಕ್ಷತಾರೋಪಣೆ ಎಂದು ಕರೆಯಲ್ಪಡುವ ಒಂದು ಕಾರ್ಯಕ್ರಮ. ನಿತ್ಯಾಯ ನಿರವಧ್ಯಾಯ ಸತ್ಯಾನಂದ ಚಿದಾತ್ಮನೇ ಸರ್ವಾಂತರಾತ್ಮನೇ ಶ್ರೀಮತ್ ವೆಂಕಟೇಶಾಯ ಮಂಗಳಂ. ಇದೋ ನಾವು ವೀಕ್ಷಿಸುತ್ತಿದ್ದೇವೆ ಅಕ್ಷತಾರೋಪಣೆ ಎಂದು ಕರೆಯಲ್ಪಡುವ ಕಾರ್ಯಕ್ರಮ. ಇದರಲ್ಲಿ ಮಂಗಲಾಕ್ಷತೆಗಳನ್ನು ಮಂಗಲಾಷ್ಟಕದೊಂದಿಗೆ ವಿನಿಮಯ ಮಾಡಿಕೊಳ್ಳುವ ಪದ್ಧತಿಯನ್ನು ನಾವು ವೀಕ್ಷಿಸುತ್ತೇವೆ. ವಸುಂಧರ ರಮಣ ಗೋವಿಂದ ಗೋವಿಂದ. ಪಿಡಿಕಿಟ ತಲಂಬ್ರಾಲ ಪೆಂಡ್ಲಿ ಕೂತುರು ಪಿಡಿಕಿಟ ತಲಂಬ್ರಾಲ ಪೆಂಡ್ಲಿ ಕೂತುರು ಕೊಂತ ಪೆಡಮರಲಿ ನವ್ವೀನೆ ಪೆಂಡ್ಲಿ ಕೂತುರು ಪಿಡಿಕಿಟ ತಲಂಬ್ರಾಲ ಪೆಂಡ್ಲಿ ಕೂತುರು ಕೊಂತ ಪೆಡಮರಲಿ ನವ್ವೀನೆ ಪೆಂಡ್ಲಿ ಕೂತುರು ಮೆಡಲ್
సిగ్గుబడి పెళ్లి కూతురు, పిడికిట తలంబ్రాల పెళ్లి కూతురు, కొంత పెడమరలి నవ్వీనే పెళ్లి కూతురు. Whoa.